ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಹಲಗಲಿ ಬೇಡರು ಅನ್ನೋ ಪದ್ಯ ಭಾಗವನ್ನ ನೋಡೋಣ ಈ ಪದ್ಯವನ್ನ ಬರೆದಿರ್ತಕ್ಕಂಥವರು ಜನಪದರು ಜನಪದ ಸಾಹಿತ್ಯದಿಂದ ಪ್ರಸ್ತುತ ಪದ್ಯವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪದ್ಯದ ಶೀರ್ಷಿಕೆಯ ಅರ್ಥವನ್ನ ನಾವು ನೋಡೋದಾದ್ರೆ ಹಲಗಲಿ ಅಂತ ಅನ್ನೋದು ಬಾಗಲಕೋಟೆ ಜಿಲ್ಲೆಗೆ ಸೇರಿದಂತಹ ಒಂದು ಊರು ಒಂದು ಗ್ರಾಮ ಬೇಡರು ಅಂತಂದ್ರೆ ಬೇಟೆಯನ್ನ ಆಡ್ತಕ್ಕಂಥವ್ರು ಹಲಗಲಿಯ ಬೇಡರ ಬಗ್ಗೆ ಇರ್ತಕ್ಕಂತಹ ಒಂದು ಲಾವಣಿ ಈ ಪ್ರಸ್ತುತ ಪದ್ಯ ಭಾಗ ಮೊದಲಿಗೆ ನಾವು ಜನಪದ ಹಾಗೆ ಜನಪದ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋಣ ಕೃತಿಕಾರರ ಪರಿಚಯ ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ ಜನಪದ ಸಾಹಿತ್ಯದಲ್ಲಿ ಸಾಕಷ್ಟು ಪ್ರಕಾರಗಳು ಬರ್ತವೆ ಅಂದರೆ ಜನಪದ ಗೀತೆ ಜನಪದ ಕತೆಗಳು ಜನಪದ ಒಗಟು ಜನಪದ ಗಾದೆ ಹೀಗೆ ಹಲವಾರು ಪ್ರಕಾರಗಳಿದಾವೆ ಅದರಲ್ಲಿ ಒಂದು ವಿಶೇಷವಾದಂತ ಪ್ರಕಾರ ಅಂತಂದ್ರೆ ಲಾವಣಿಗಳು ಅಂತ ಹೇಳ್ತೀವಿ ವೀರತನ ಸಾಹಸವನ್ನು ವರ್ಣಿಸುವುದರಿಂದ ಲಾವಣಿ ಅಂತ ಅಂದ್ರೆ ವೀರಗೀತೆ ಅನ್ನೋ ಕರೆಯೋ ವಾಡಿಕೆನೂ ಕೂಡ ಇದೆ ಲಾವಣಿಗಳನ್ನ ಯಾಕೆ ನಾವು ವೀರಗೀತೆ ಅಂತ ಕರಿತೀವಿ ಅಂದ್ರೆ ಈ ಲಾವಣಿಗಳು ವೀರತನ ಸಾಹಸವನ್ನ ಮಾಡಿರ್ತಕ್ಕಂಥವ್ರ ಬಗ್ಗೆ ವರ್ಣನೆಯನ್ನ ಮಾಡುತ್ತೆ ಹಾಗಾಗಿನೇ ಲಾವಣಿ ಅಂತಂದರೆ ಇನ್ನೊಂದು ಹೆಸರು ವೀರಗೀತೆ ಅಂತ ಕೂಡ ಹೇಳ್ತೀವಿ ಏಕ ಘಟನೆಯನ್ನ ಆಧರಿಸಿದ್ದು ಅಂದರೆ ಒಂದು ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ಕಥನಾತ್ಮಕವಾಗಿ ಅಂದರೆ ಕತೆಯ ರೀತಿನಲ್ಲಿ ಈ ಲಾವಣಿಗಳು ಹಾಡಿನ ರೂಪದಲ್ಲಿ ಕಟ್ಟಿದಂತಹ ಕತೆಗಳಾಗಿದ್ದಾವೆ ಜನಸಾಮಾನ್ಯರು ರಚನೆ ಮಾಡಿರ್ತಕ್ಕಂತಹ ಲಾವಣಿಗಳು ವಸ್ತುನಿಷ್ಠ ಆಗಿರ್ತವೆ ಅಂದ್ರೆ ಒಂದು ವಸ್ತು ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತವೆ ಹಿಂದಿನಿಂದ ವಾಕ್ ಪರಂಪರೆಯಲ್ಲಿ ಉಳಿದು ಬಂದಿದ್ದು ನಮ್ಮ ಹಿಂದಿನವರು ಬಾಯಿಂದ ಬಾಯಿಗೆ ಮಾತಿನ ರೂಪದಲ್ಲಿ ಅದು ಹರಿದು ಬಂದಿದೆ ಐತಿಹಾಸಿಕ ಮಹತ್ವವನ್ನ ಪಡೆದಿದ್ದಾವೆ ಇವತ್ತಿಗೂ ಅಷ್ಟೇನೆ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ತನ್ನದೇ ಆದಂತಹ ಇತಿಹಾಸ ತನ್ನದೇ ಆದ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರ್ತಕ್ಕಂಥದನ್ನ ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ ಗದ್ಯದ ಹೊಳಹನ್ನು ಭಾವಗೀತದ ಸತ್ವವನ್ನು ಹೊಂದಿರುವ ಲಾವಣಿಗಳು ಧ್ವನಿರಮ್ಯತೆಯನ್ನು ಅರ್ಥ ಸೌಂದರ್ಯವನ್ನು ಹೊಂದಿವೆ ಲಾವಣಿಗಳು ಗದ್ಯದ ರೀತಿಯ ಹೊಳಪನ್ನ ಹಾಗೆ ಭಾವಗೀತೆಯನ್ನ ಅದರ ಸತ್ವವನ್ನ ಒಳಗೊಂಡಿದವೆ ಅಷ್ಟೇ ಅಲ್ಲ ಅವನ್ನ ಹಾಡ್ತಾ ಇದ್ರೆ ಆ ಧ್ವನಿಯೋ ಬಹಳ ರಮ್ಯತೆಯಿಂದ ಕೂಡಿರುತ್ತೆ ಜೊತೆಗೆ ಅದರ ಅರ್ಥ ಸೌಂದರ್ಯನೂ ಅದರಲ್ಲಿ ಒಳಗೊಂಡಿರುತ್ತೆ ಪ್ರಸ್ತುತ ನಿಮಗೆ ಇಟ್ಟಿರ್ತಕ್ಕಂತಹ ಲಾವಣಿಯನ್ನ ಡಾಕ್ಟರ್ ಬಿ ಎಸ್ ಮಠ ಅವರ ಕನ್ನಡ ಜನಪದ ಗೀತೆಗಳು ಅನ್ನೋ ಕೃತಿಯಿಂದ ಆಯ್ಕೆ ಮಾಡಿ ಸಂಪಾದಿಸಿ ನಿಗದಿಪಡಿಸಿದ್ದಾರೆ ವಿದ್ಯಾರ್ಥಿಗಳೇ ನಮ್ಮ ಕನ್ನಡ ಸಾಹಿತ್ಯದ ಲಾವಣಿ ಸಾಹಿತ್ಯವನ್ನ ಪರಿಚಯಿಸೋದೇನೆ ಇಲ್ಲಿನ ಮುಖ್ಯವಾದಂತಹ ಉದ್ದೇಶ ಇಲ್ಲೂ ಕೂಡ ನೀವು ಚಿತ್ರದಲ್ಲಿ ಗಮನಿಸ್ಬೋದು ಈ ಲಾವಣಿ ಹಾಡಿಗೆ ಈ ಹೆಂಗಸು ನೃತ್ಯ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ವಾದ್ಯ ನುಡಿಸ್ತಾ ಇರ್ತಕ್ಕಂಥದ್ದನ್ನು ಸಹಿತ ನೀವು ಇಲ್ಲಿ ಗಮನಿಸ್ಬೋದು ಪ್ರಸ್ತುತ ಪದ್ಯದ ಆಶಯ ಭಾವವನ್ನು ನೋಡೋಣ ಕನ್ನಡ ನಾಡಿನ ಮೇಲೆ ಪರಗಡಿಗಳಿಂದ ದಾಳಿ ದಂಗೆಗಳು ನಡೀತಾ ಇದ್ದೋ ನಮ್ಮ ಗಡಿ ಭಾಗ ಏನಿದೆಯೋ ಅಲ್ಲಿ ಪಕ್ಕದ ರಾಜ್ಯದವರಿಂದ ಅಥವಾ ಬೇರೆ ಕಡೆಯವರಿಂದ ದಾಳಿಗಳು ಯುದ್ಧಗಳು ನಡೀತಾ ಇದ್ದು ವೀರರು ಅವುಗಳನ್ನು ತಡೆದು ಕನ್ನಡಿಗರ ಗೌರವವನ್ನು ಉಳಿಸಿದ್ದಾರೆ ಹೌದಲ್ವಾ ನಮ್ಮ ಎಷ್ಟೋ ನಾಡಿನ ವೀರರು ಶೂರರು ಆ ಶತ್ರುಗಳ ದಾಳಿಯನ್ನ ತಡೆದು ನಮ್ಮ ನಾಡನ್ನ ಉಳಿಸ್ಕೊಟ್ಟಿದ್ದಾರೆ ತ್ಯಾಗ ಬಲಿದಾನಗಳಿಂದ ಅವರು ಇವತ್ತಿಗೂ ಸಹಿತ ಅಮರರಾಗಿದ್ದಾರೆ ಶಾಶ್ವತವಾಗಿ ನಮ್ಮ ನಿಮ್ಮ ಮನಸ್ಸುಗಳಲ್ಲಿ ನೆಲೆಸಿದ್ದಾರೆ ಇದೇ ರೀತಿಯಾದಂತಹ ವೀರ ಕಲಿಗಳ ವೀರ ಸಾಹಸ ಅವರ ಉಜ್ವಲ ಜೀವನವನ್ನ ವರ್ಣಿಸ್ತಕ್ಕಂತಹ ಕಥನಾತ್ಮಕ ಕಾವ್ಯಗಳನ್ನೇ ನಾವು ಲಾವಣಿಗಳು ಅಂತ ಕರಿತೀವಿ ಜನತೆಯನ್ನ ಹುರಿದುಂಬಿಸೋದಿಕ್ಕೆ ಗೀತೆಗಳನ್ನು ಕಟ್ಟಿ ಹಾಡಿದ್ದಾರೆ ಹಿಂದಿನವರ ಸಾಹಸವನ್ನು ತಿಳ್ಕೊಂಡಾಗ್ಲೇನೆ ನಾವು ಏನಾದ್ರೂ ಆ ಥರದ್ದು ಒಂದು ತ್ಯಾಗ ಬಲಿದಾನಗಳನ್ನು ಮಾಡಬೇಕು ಅಂತ ನಮಗೆ ಸ್ಫೂರ್ತಿ ಹುಟ್ಟುತ್ತೆ ಹೌದಲ್ವಾ ಊರುಗಳನ್ನೇ ಅವರಿಗೆ ಅಂಕಿತಗೊಳಿಸಿದ್ದಾರೆ ಯಾರು ಈ ರೀತಿಯ ವೀರತೆ ಶೌರ್ಯತೆಯನ್ನ ಸಾಹಸವನ್ನ ತೋರಿರ್ತಾರೋ ಅವರ ಹೆಸರುಗಳನ್ನ ಆ ಊರುಗಳಿಗೆ ಇಟ್ಟಿರ್ತಾರೆ ಅಂದರೆ ಅವರ ನೆನಪು ಶಾಶ್ವತವಾಗಿ ಇರಲಿ ಅನ್ನೋ ಉದ್ದೇಶದಿಂದ ಹಲಗಲಿಯ ಬೇಡರ ಲಾವಣಿ ಅದಕ್ಕೊಂದು ನಿಜವಾದ ಉದಾಹರಣೆ ಅಂತ ಹೇಳ್ತಾರೆ ಹಲಗಲಿಯು ಬೇಡರ ಊರು ಹಲಗಲಿ ಅಂತಕ್ಕಂಥದ್ದು ಬೇಟೆಗಾರರು ವಾಸ ಮಾಡ್ತಾ ಇದ್ದಂತಹ ಒಂದು ಗ್ರಾಮ ಆಗಿತ್ತು ಇದು ಮುದೋಳ ಅನ್ನೋ ಒಂದು ಸಂಸ್ಥಾನದಲ್ಲಿತ್ತು ಈಗ ಕಿತ್ತೂರು ಸಂಸ್ಥಾನ ಮೈಸೂರು ಸಂಸ್ಥಾನ ಅಂತ ಹೇಳ್ತೀವಲ್ವಾ ಹಾಗೇನೇನೆ ಮುದೋಳ ಸಂಸ್ಥಾನದಲ್ಲಿ ಈ ಹಲಗಲಿ ಊರು ಇತ್ತು ಇವತ್ತಿನ ಬಾಗಲಕೋಟೆ ಜಿಲ್ಲೆಗೆ ಈ ಊರು ಸೇರಿದೆ ಅವತ್ತು ಅಂದ್ರೆ ಅಂದು ಕಲಾದಗಿ ಅಂತಕ್ಕಂಥದ್ದು ಜಿಲ್ಲೆಯ ಸ್ಥಾನವನ್ನ ಹೊಂದಿತ್ತಂತೆ ಅಂದ್ರೆ ಕಲಾದಗಿ ಅನ್ನೋ ಒಂದು ಜಿಲ್ಲೆ ಏನಿತ್ತೋ ಡಿಸ್ಟಿಕ್ಕು ಅಲ್ಲಿಂದ ಉತ್ತರದ ದಿಕ್ಕಿಗೆ ಐದಾರು ಕಿಲೋಮೀಟರ್ ಹೋದ್ರೆ ದೂರದಲ್ಲಿ ಹಲಗಲಿಯನ್ನೋ ಊರಿದೆಯಂತೆ ಹಲಗಲಿಯ ಬಂಟರ ಹತಾರ ಕದನ ಎಂಬ ವೀರ ರಸಯುಕ್ತವಾದ ಹಾಡುಗಳೇ ಹಲಗಲಿ ಬೇಡರ ಲಾವಣಿಗಳು ಅಂತ ಅನ್ಸ್ಕೊಂಡಿದೆ ಹಲಗಲಿಯ ವೀರರ ಆಯುಧದ ಹೋರಾಟ ಅಂತ ಅಂತಕ್ಕಂಥದ್ದು ವೀರ ರಸಯುಕ್ತವಾದಂತಹ ಹಾಡೋದು ಅದೇನೆ ಹಲಗಲಿಯ ಬೇಡರ ಲಾವಣಿ ಅಂತ ನಾವು ಕರಿತೀವಿ ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬಂದಂತಹ ಬ್ರಿಟಿಷರು ಆಡಳಿತ ಸೂತ್ರವನ್ನ ಹಿಡ್ಕೊಂಡ್ಬಿಡ್ತಾರೆ ವಿದ್ಯಾರ್ಥಿಗಳೇ ಇದು ನಮ್ಗೆ ನಿಮ್ಗೆ ಎಲ್ಲ ತಿಳಿದಿರ್ತಕ್ಕಂಥ ವಿಚಾರ ಹೌದಲ್ವಾ ಮೊದಲಿಗೆ ವ್ಯಾಪಾರ ಮಾಡೋದಿಕ್ಕೆ ಅಂತ ಭಾರತಕ್ಕೆ ಬರ್ತಾರೆ ಬ್ರಿಟಿಷ್ನವರು ಆಮೇಲೆ ಆಮೇಲೆ ಇಡೀ ಭಾರತವನ್ನೇ ತಮ್ಮ ಹಿಡಿತಕ್ಕೆ ತಮ್ಮ ಆಳ್ವಿಕೆಗೆ ಅವರು ತಗೊಂಡ್ಬಿಡ್ತಾರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ ಈ ಒಂದು ಯುದ್ಧದ ನಂತರ ಭಾರತೀಯರ ಮೇಲೆ ಬ್ರಿಟಿಷರು ನಿಶಸ್ತ್ರೀಕರಣದ ಆಜ್ಞೆಯನ್ನ ಹೊರಡಿಸ್ತಾರೆ ನಿಶಸ್ತ್ರೀಕರಣ ಅಂತಂದ್ರೆ ಯಾರು ಶಸ್ತ್ರಾಸ್ತ್ರವನ್ನ ಭಾರತೀಯರು ಹೊಂದಿರಬಾರ್ದು ಬ್ರಿಟಿಷ್ನವ್ರದ್ದು ಆಜ್ಞೆ ಆಗಿತ್ತದು ಒಂದು ವೇಳೆ ಆ ರೀತಿ ಏನಾದರೂ ಶಸ್ತ್ರಾಸ್ತ್ರಗಳಿದ್ರೆ ಅದನ್ನು ಅವರಿಗೆ ಒಪ್ಪಿಸ್ಬಿಡ್ಬೇಕಾಗಿತ್ತು ಅಂತಕ್ಕಂಥದ್ದು ಈ ಒಂದು ಶಾಸನ ಒಂದು ಆಜ್ಞೆ ಏನಿದೆಯೋ ಅದ್ರ ಪ್ರಕಾರ ಸರ್ಕಾರದ ಅನುಮತಿ ಪಡೆದನೇನೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಅವರು ಇಟ್ಕೊಳ್ಳೋ ಹಾಗಿರ್ಲಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನ ಈಗಾಗ್ಲೇನೆ ಅಂತ ಆಯುಧಗಳೇನಾದ್ರೂ ಇದ್ರೆ ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅಂತ ಆಜ್ಞೆಯನ್ನ ಹೊರಡಿಸ್ತಾರೆ ನಿಶಸ್ತ್ರೀಕರಣದ ಆಜ್ಞೆ ಏನಾಗಿತ್ತು ಅಂತಂದ್ರೆ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನ ಅಂದ್ರೆ ಆಯುಧಗಳನ್ನ ಇಟ್ಟುಕೊಳ್ಳೋ ಹಾಗಿಲ್ಲ ಒಂದು ವೇಳೆ ಏನಾದ್ರೂ ಅವರ ಹತ್ರ ಆಯುಧಗಳಿದ್ರೆ ಅದನ್ನ ತಕ್ಷಣವೇ ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅನ್ನೋದು ಆಜ್ಞೆ ಆಗಿತ್ತು ಈ ಒಂದು ಆಜ್ಞೆಯನ್ನ ಭಾರತೀಯರು ವಿರೋಧಿಸ್ತಾರೆ ವಿರೋಧಿಸಿ ಕೆಲವೊಂದು ಕಡೆ ದಂಗೆಗಳು ಹೇಳ್ತವೆ ಅಂದ್ರೆ ಹೋರಾಟವನ್ನ ನಡೆಸ್ತಾರೆ ಹಲಗಲಿಯಲ್ಲೂ ಕೂಡ ಅಂಥದ್ದೇ ಒಂದು ಹೋರಾಟ ಚಳುವಳಿ ಅಂತಕ್ಕಂಥದ್ದು ನಡೆಯುತ್ತೆ ಆ ಹಲಗಲಿಯಲ್ಲಿ ನಾಲ್ಕು ಜನ ವೀರರನ್ನ ನಾವು ಹೆಸರಿಸ್ತೀವಿ ಅವ್ರು ಯಾರ್ಯಾರು ಅಂದ್ರೆ ರಾಮ ಬಾಲ ಹನುಮ ಜಡಗ ಮುಖ್ಯವಾಗಿ ಇವರು ನಾಲ್ಕು ಜನ ಇವರಲ್ಲದೇನೇನೆ ಇನ್ನೂ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡೋದಿಕ್ಕೆ ಒಪ್ಪಲ್ಲ ದಂಗೆ ಎಬ್ಬರಿಸ್ತಾರೆ ನಾವು ಯಾಕೆ ಕೊಡ್ಬೇಕು ಆಯುಧಗಳನ್ನು ಅಂತ ಅವರು ಒಪ್ಪೋದಿಲ್ಲ ಆ ದಂಗೆ ಎಬ್ಬರಿಸಿದಾಗ ಯಬಲಕ್ಕನ್ನು ಅಧಿಕಾರಿಯನ್ನು ಕೊಲೆ ಮಾಡಿಬಿಡ್ತಾರೆ ಇದರಿಂದ ಕೋಪಗೊಂಡಂತಹ ಕಾರಸಾಹೇಬ ಅಂದರೆ ಆ ಹೆಬಲಕ್ಕಿಂತ ಮೇಲಿನ ಅಧಿಕಾರಿ ಇರ್ತಾನಲ್ವ ಕಾರಸಾಹೇಬ ಆತ ಏನು ಮಾಡ್ತಾನೆ ಕಲಾದಗಿಯಿಂದ ನಾವಾಗಲೇ ಮಾತಾಡಿದ್ವಿ ಕಲಾದಗಿ ಅಂತಕ್ಕಂಥದ್ದು ಆಗ ಜಿಲ್ಲೆಯ ಸ್ಥಾನ ಹೊಂದಿತ್ತು ಅಲ್ಲಿಂದ ದಂಡನ್ನು ಕಳುಹಿಸ್ತಾರೆ ದಂಡು ಅಂದರೆ ಸೈನ್ಯ ಅಂತ ಆ ಸೈನ್ಯವನ್ನು ಕಳುಹಿಸಿ ಅಲಗಲಿಯನ್ನ ಮುತ್ತಿಗೆ ಹಾಕಿ ಯಾರ್ಯಾರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿರ್ತಾರೋ ಅವ್ರನ್ನೆಲ್ಲ ಬಗ್ಬಡಿತಾನೆ ಕಂಪನಿ ಸರ್ಕಾರದ ಈ ದೌರ್ಜನ್ಯವನ್ನ ವಿರೋಧಿಸಿದ ಕತೆಯೇ ಈ ಪ್ರಸ್ತುತ ಲಾವಣಿ ಅಂತಕ್ಕಂಥದ್ದು ಕಂಪನಿ ಸರ್ಕಾರ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರು ಸರ್ಕಾರ ನಡೆಸೋದಕ್ಕೋಸ್ಕರ ರಚನೆ ಮಾಡಿಕೊಂಡಿದ್ದಂತಹ ಆಡಳಿತಾತ್ಮಕ ಸಂಸ್ಥೆ ಇದು ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ಪದ್ಯದ ಪ್ರವೇಶ ಭಾಗವನ್ನು ನಾವೀಗ ನೋಡೋಣ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಒಬ್ಬ ಶ್ರೀಸಾಮಾನ್ಯ ಅಂದರೆ ಸಾಮಾನ್ಯ ಜನ ಏನಿರ್ತಾರೋ ಆತನ ಅನುಭವ ಆಗಿರ್ಬೋದು ಅಥವಾ ಆತನ ಕೆಲಸ ಆಗಿರ್ಬೋದು ಅದರೊಂದಿಗೆ ಸಹಜವಾಗಿ ಸ್ಫೂರ್ತಿಯಿಂದ ಹೊರಹೊಮ್ಮಿದಂತಹ ನುಡಿಮುತ್ತು ಅಂತ ಹೇಳ್ತೀವಿ ಹೌದಲ್ವ ನಮ್ಮ ಹಿರಿಯವರೆಲ್ಲ ನಮ್ಮ ನಿಮ್ಮ ಹಾಗೆ ಶಾಲೆ ಕಾಲೇಜುಗಳಲ್ಲಿ ಕಲ್ತಂಥವ್ರಲ್ಲ ಆದರೂ ಸಹಿತ ತಮ್ಮ ಅನುಭವವನ್ನೇ ಕಾವ್ಯವನ್ನಾಗಿ ಕಟ್ತಾ ಇದ್ರು ಹಾಡ್ತಾ ಇದ್ರು ಅಂತಹ ನುಡಿಮುತ್ತೆ ಜನಪದ ಸಾಹಿತ್ಯ ಅಂತ ಹೇಳ್ತೀವಿ ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲವಾದಂತಹ ಪ್ರೇರಣೆ ಒಳ್ಳೆ ಸಾಹಿತ್ಯ ಅಂತ ನಾವು ಏನು ಕರಿತೀವೋ ಹಾಗೆಯೇ ಉಳಿದ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯ ಬಿಟ್ಟು ಉಳಿದ ಸಾಹಿತ್ಯ ಏನಿದೆಯೋ ಅದಕ್ಕೆಲ್ಲ ಮೂಲವಾದಂಥ ಪ್ರೇರಣೆ ಯಾವುದು ಅಂತಂದ್ರೆ ಜನಪದ ಸಾಹಿತ್ಯ ಇದರಲ್ಲಿ ಜನಪದ ಗೀತೆಗಳಿಗೆ ಬಹಳ ಶ್ರೇಷ್ಠವಾದ ಸ್ಥಾನ ಇದೆ ಜನಪದ ಸಾಹಿತ್ಯದಲ್ಲಿ ಜನಪದ ಗೀತೆ ಅಂತಂದರೆ ಎಲ್ಲರಿಗೂ ಎಲ್ರಿಗೂ ಅಚ್ಚುಮೆಚ್ಚು ಜನಪದ ಕತೆ ಗಾದೆ ಒಗಟು ಮತ್ತೆ ಲಾವಣಿಗಳೂ ಸಹಿತ ಈ ಜನಪದ ಸಾಹಿತ್ಯದ ಪ್ರಮುಖ ಪ್ರಕಾರಗಳು ಅಂತ ಅನ್ಸ್ಕೊಂಡಿದೆ ನಮ್ಮ ನಾಡಿಗೋಸ್ಕರ ನಮ್ಮ ನುಡಿ ಅಂದರೆ ನಮ್ಮ ಭಾಷೆಗಾಗಿ ಶ್ರಮಿಸಿದ ಸಾಧಕರನ್ನು ಕುರಿತ ವ್ಯಕ್ತಿ ಚಿತ್ರಗಳು ಅಂದರೆ ವ್ಯಕ್ತಿಯ ಬಗ್ಗೆ ಇರ್ತಕ್ಕಂತಹ ಮಾಹಿತಿ ಹಾಗೆಯೇ ಐತಿಹಾಸಿಕ ವಿವರಗಳನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿವರಗಳನ್ನು ಅಭಿವ್ಯಕ್ತಿಸುವಲ್ಲಿ ಲಾವಣಿಗಳಿಗೆ ಪ್ರಮುಖ ಸ್ಥಾನ ಇದೆ ಅಂತಲೇ ನಾವು ಹೇಳ್ಬೋದು ವಾಣಿಜ್ಯ ಮೂಲವನ್ನು ಇರಿಸಿಕೊಂಡು ಭಾರತಕ್ಕೆ ಬಂದಂತಹ ಬ್ರಿಟಿಷರು ವ್ಯಾಪಾರದ ಉದ್ದೇಶವನ್ನು ಇಟ್ಟುಕೊಂಡು ಭಾರತಕ್ಕೆ ಬ್ರಿಟಿಷನರು ಬರ್ತಾರೆ ಸಿಪಾಯಿ ದಂಗೆಯ ಅನಂತರ ಅವರು ನಿಶಸ್ತ್ರೀಕರಣ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಸ್ವಾತಂತ್ರ ಪ್ರಿಯರಾಗಿದ್ದಂತಹ ಹಲಗಲಿಯ ಬೇಡರು ಈ ಕಾಯ್ದೆಯನ್ನ ವಿರೋಧಿಸ್ತಾರೆ ಕೊನೆಗೆ ಬ್ರಿಟಿಷರಿಂದ ಹತರಾಗ್ತಾರೆ ಹುತಾತ್ಮರಾಗ್ತಾರೆ ಆ ಒಂದು ಸಂದರ್ಭದಲ್ಲಿ ಅನಕ್ಷರಸ್ಥ ಸಮುದಾಯದಲ್ಲಿದ್ದಂತಹ ಸ್ವಾತಂತ್ರ್ಯ ಪ್ರೇಮವನ್ನ ಪರಿಚಯಿಸಿ ದೇಶ ಪ್ರೇಮವನ್ನ ವಿದ್ಯಾರ್ಥಿಗಳಲ್ಲಿ ಬೆಳೆಸೋದು ಇಲ್ಲಿನ ಮುಖ್ಯವಾದಂತಹ ಉದ್ದೇಶ ಆಗಿದೆ ವಿದ್ಯಾರ್ಥಿಗಳೇ ನೀವು ಅಷ್ಟೇನೆ ಎಷ್ಟೋ ಜನ ನಮಗೆ ಸ್ವಾತಂತ್ರ್ಯ ಕೊಡೋದಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಅವ್ರನ್ನೆಲ್ಲನೂ ನೆನಪಿಸ್ಕೊಳ್ಬೇಕು ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮ್ಗೆ ಅಷ್ಟು ಸುಲಭವಾಗಿ ದೊರೆತಿಲ್ಲ ಹೌದಲ್ವಾ ಅವ್ರನ್ನೆಲ್ಲನೂ ಪ್ರಾಣ ತೆತ್ತಂತಹ ಎಲ್ಲರನ್ನು ನಾವು ನೆನಪಿಸ್ಕೊಳ್ಬೇಕು ನಮ್ಮ ದೇಶ ನಮ್ಮ ನಾಡು ನಮ್ಮ ನುಡಿ ಎಂತಕ್ಕಂಥ ಒಂದು ದೇಶ ಪ್ರೇಮ ನಮ್ಮ ನಿಮ್ಮೆಲ್ಲರಲ್ಲೂ ಸಹಿತ ಮೂಡಬೇಕು ಆ ದೇಶ ಪ್ರೇಮವನ್ನ ಮೂಡ್ಸೋದೇನೆ ಇಲ್ಲಿನ ಮುಖ್ಯ ಆಶೆಯಾಗಿದೆ ಹಾಗಾದ್ರೆ ಹಲಗಲಿ ಬೇಡರು ಯಾವ ರೀತಿ ಬ್ರಿಟಿಷರ ಆಜ್ಞೆಯನ್ನ ಧಿಕ್ಕರಿಸ್ತಾರೆ ಅದರ ಪರಿಣಾಮ ಏನಾಯ್ತು ಆ ವೀರರು ಯಾವ ರೀತಿ ಹೋರಾಟ ಮಾಡಿ ಮಡಿದ್ರು ಅನ್ನೋ ಒಂದು ವಿಚಾರವನ್ನ ಲಾವಣಿಯ ಮೂಲಕ ನಾವು ತಿಳ್ಕೊಳ್ಳೋಣ ಈಗ ನೇರವಾಗಿ ನಾವು ಪದ್ಯವನ್ನ ನೋಡೋಣ ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಮುಟ್ಟಲಿಲ್ಲೋ ದಡಕ ಸಮಯ ಬಂತು ಎಂಥ ಸಮಯ ಬಂತು ನೋಡ್ರಿ ಕತ್ತಿ ಹಿಡಿಯುವ ಜನರಿಗೆ ಅಂದರೆ ಹಲಗಲಿಯ ಬೇಡರು ತಮ್ಮ ಪಾಡಿಗೆ ತಾವು ಬೇಟೆ ಆಡಿಕೊಂಡು ಸ್ವತಂತ್ರವಾಗಿ ಜೀವನ ನಡೆಸ್ತಾ ಇದ್ರು ಅಂಥವ್ರಿಗೆ ಎಂಥ ಕಷ್ಟದ ಪರಿಸ್ಥಿತಿ ಬಂದ್ಬಿಡ್ತು ನೋಡಿ ಬೇಟೆಯಾಡುವ ಜನರಿಗೆ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡೋ ಪರಿಸ್ಥಿತಿ ಬಂತು ಹೇಗಿದ್ದಂತಹ ಅವರ ಬದುಕು ಯಾವ ರೀತಿ ಕಷ್ಟಕರ ಆಯಿತು ಅಂತನೋದನ್ನ ನೋಡಿ ನಮ್ಮ ಹಲಗಲಿಯ ಬಂಟರಿದಾರಲ್ವ ವೀರರು ನಾಲ್ಕು ಜನ ಅವರು ಸಿಟ್ಟಿನ ಮಂದಿ ಅವರಿಗೆ ಬಹಳ ಬೇಗ ಕೋಪ ಬರ್ತಿತ್ತು ಹಾಗಾಗಿ ಆ ಕೋಪದಿಂದ ಅವರು ತಮ್ಮ ಗುರಿಯನ್ನು ಮುಟ್ಟೋದಿಕ್ಕಾಗಲಿಲ್ಲ ದಡ ಅಂತಂದ್ರೆ ಇಲ್ಲಿ ಗುರಿ ಇಂತ ತಗೊಳ್ಬೇಕು ಮುಟ್ಟಲಿಲ್ಲೋ ದಡಕ ತಾವು ಏನು ಅಂದ್ಕೊಂಡಿದ್ರೋ ಬ್ರಿಟಿಷರನ್ನ ಸೋಲ್ಸೋದಾಗಿರ್ಬೋದು ಅಥವಾ ಬ್ರಿಟಿಷರನ್ನು ಭಾರತದಿಂದ ಒಡೆದೋಡ್ಸೋದಾಗಿರ್ಬೋದು ಈ ಗುರಿ ಅವರು ಮುಟ್ಟೋದಿಕ್ಕಾಗಲಿಲ್ಲ ವಿದ್ಯಾರ್ಥಿಗಳೇ ಈ ಎರಡೇ ಸಾಲುಗಳು ಇಡೀ ಪದ್ಯದ ಕತೆಯನ್ನು ಬಿಂಬಿಸುತ್ತೆ ಹೌದಲ್ವಾ ತಮ್ಮ ಪಾಡಿಗೆ ಇದ್ದಂತಹ ಹಲಗಲಿಯ ಬೇಡರು ಕತ್ತಿ ಹಿಡಿದು ಹೋರಾಡುವಂತಾಯಿತು ಅವರು ಬಹಳ ಕೋಪದ ಜನ ಹಾಗಾಗಿ ತಾವು ಅಂದುಕೊಂಡಿದ್ದನ್ನು ಸಾಧಿಸೋದಿಕ್ಕೆ ಆಗಲಿಲ್ಲ ಅನ್ನೋ ವಿಚಾರವನ್ನ ಲಾವಣಿಕಾರರು ಮೊದಲಿಗೆ ಹಾಡ್ತಾರೆ ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರಕಾರ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ವಿಲಾತಿ ಅಂದರೆ ವಿದೇಶ ಅಂತ ವಿದೇಶದಿಂದ ಅಂದರೆ ಬ್ರಿಟನ್ನಿಂದ ಒಂದು ಆಜ್ಞೆಯನ್ನ ಕಳಿಸ್ತು ಕುಂಪಣಿ ಸರ್ಕಾರ ಕುಂಪಣಿ ಅಂತ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಕುಂಪಣಿ ಅಂದರೆ ಕಂಪನಿ ಅಂತ ಕಂಪನಿ ಸರ್ಕಾರ ವಿದೇಶದಿಂದ ಒಂದು ಆಜ್ಞೆಯನ್ನ ಕಳಿಸ್ತು ನೋಡಿ ಬ್ರಿಟನ್ನಲ್ಲೇ ಕೂತ್ಕೊಂಡು ಇಲ್ಲಿ ಆಳ್ವಿಕೆಯನ್ನ ಅವರು ನಡೆಸ್ತಾ ಇದ್ರು ಅಲ್ಲಿಂದ ಒಂದು ಆಜ್ಞೆ ಬಂತು ಏನಂತ ಅಂದರೆ ಎಲ್ಲ ಜನರಿಗೂ ಜೋರು ಮಾಡಿರಿ ಅಂತ ಅಂದರೆ ಗಲಾಟೆ ಮಾಡಿ ಅವ್ರ ಮೇಲೆ ಅಬ್ಬರಿಕೆ ಮಾಡಿ ಕಸಿದುಕೊಳ್ಳಿರಿ ಹತಾರ ಹತಾರ ಅಂದರೆ ಆಯುಧ ಅಂತ ಎಲ್ಲರ ಮೇಲೂ ಜೋರು ಮಾಡಿ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಅವರಲ್ಲಿರೋ ಆಯುಧಗಳನ್ನು ಕಿತ್ಕೊಳ್ರಿ ಅಂತ ಈ ಕುಂಪಣಿ ಸರ್ಕಾರ ವಿದೇಶದಿಂದ ಇಲ್ಲಿನ ಅಧಿಕಾರಿಗಳಿಗೆ ಆಜ್ಞೆಯನ್ನು ಮಾಡ್ತು ಹಲಗರ ಹಳ್ಳಿ ಅನ್ನೋ ಒಂದು ಊರು ಈ ಊರು ಮುದೋಳದ ಹತ್ರ ತನ್ನದೇ ಆದಂತಹ ರೀತಿನಲ್ಲಿ ಶೋಭಿಸ್ತಾ ಇತ್ತಂತೆ ಮೆರೆಯಿತು ಅಂತಂದರೆ ಶೋಭಿಸುತ್ತಿತ್ತು ಆ ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ಈ ಹಲಗರ ಹಳ್ಳಿ ಅಂತಕ್ಕಂಥದ್ದು ತನ್ನದೇ ಆದಂತಹ ರೀತಿಯಿಂದ ಅಂದರೆ ಹಲವಾರು ವೀರರು ಶೂರ್ರೆಲ್ಲೂ ಆ ಹಳ್ಳಿನಲ್ಲಿ ಇದ್ದರು ಹಾಗಾಗಿ ಸುತ್ತಮುತ್ತಲ ಹಳ್ಳಿಗಳಲ್ಲೆಲ್ಲನೂ ಹಲಗರ ಹಳ್ಳಿ ಅಂತನ್ನೋದು ಬಹಳ ಪ್ರಸಿದ್ಧತೆಯನ್ನು ಪಡೆದಿತ್ತಂತೆ ಈ ಊರಿನಲ್ಲಿ ನಾಲ್ಕು ಜನ ವೀರಿರ್ತಾರೆ ಅವ್ರು ಯಾರ್ಯಾರು ಅಂತಂದರೆ ಪೂಜೇರಿ ಹನುಮ ಬ್ಯಾಡರ ಬಾಲ ಬೇಟೆಗಾರರ ವೃತ್ತಿಯನ್ನು ಮಾಡ್ತಾ ಇದ್ದಂತಹ ಬಾಲ ಜಡಗ ಹಾಗೆಯೇ ರಾಮ ಇವರು ನಾಲ್ಕೂ ಜನ ಮಸಲತ್ತನ್ನು ಮಾಡಿದ್ರು ಮಸಲತ್ತು ಅಂದರೆ ಪಿತೂರಿ ಸಂಚು ಒಳಸಂಚು ಅಂತ ಬ್ರಿಟಿಷ್ನವರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದು ಯಾವಾಗ ಆಯುಧಗಳನ್ನು ಕಿತ್ಕೊಳ್ಳೋದಿಕ್ಕೆ ಮುಂದಾದರೂ ಹಲಗರ ಹಳ್ಳಿಯಲ್ಲಿದ್ದಂತಹ ಈ ನಾಲ್ಕು ಜನ ವೀರರು ತಮ್ಮ ಒಳಗೇನೇನೆ ಬ್ರಿಟಿಷರ ವಿರುದ್ಧ ಒಂದು ಒಳಸಂಚು ಪಿತೂರಿಯನ್ನು ಮಾಡಿದ್ರು ಏನಾ ಪಿತೂರಿ ಅಂತಂದರೆ ಕೈಯಾನ ಹತಾರ ಕೊಡಬಾರದು ನಾವು ನಮ್ಮ ಕೈಯಲ್ಲಿರುವ ಆಯುಧಗಳನ್ನು ಯಾವುದೇ ಕಾರಣಕ್ಕೂ ಕೊಡಬಾರದು ನಾವು ನಾಲ್ಕು ಮಂದಿ ಜತ್ತ ಜತ್ತ ಅಂದರೆ ಜೊತೆಗೆ ಅಂತ ನಾವು ನಾಲ್ಕು ಮಂದಿ ಜೊತೆಯಾಗಿ ಇರಬೇಕು ಏನೇ ಬಂದ್ರೂ ಒಟ್ಟಾಗಿ ಎದುರಿಸ್ಬೇಕು ನಾವು ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು ಅಂತ ಈ ನಾಲ್ಕು ಮಂದಿ ತಮ್ಮೊಳಗೇನೇನೆ ಮಾತಾಡ್ಕೊಳ್ತಾರೆ ಅಷ್ಟೇ ಅಲ್ಲ ಇನ್ನೂ ಕೆಲವೊಂದು ವಿಚಾರಗಳನ್ನು ಇವರು ಚರ್ಚೆ ಮಾಡ್ತಾರೆ ಏನು ಅಂತಂದರೆ ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತಾ ಒಂದು ವೇಳೆ ನಾವೇನಾದ್ರೂ ನಮ್ಮ ಕೈಯಲ್ಲಿರೋ ಆಯುಧಗಳನ್ನು ಕೊಟ್ಬಿಟ್ರೆ ಅದು ಮತ್ತೆ ಹಿಂತಿರುಗಿ ಬರೋದಿಲ್ಲ ನಾವು ಜೀವ ಇದ್ರೂ ಸತ್ತ ಹಾಗೆ ಆಗುವುದು ಬೇಟೆಗಾರರಿಗೆ ಬೇಟೆ ಆಡೋದಿಕ್ಕೆ ಆಯುಧಗಳು ಬೇಕೇ ಬೇಕು ಬಿಲ್ಲು ಬಾಣ ಬರ್ಜಿ ಈಟಿ ಕತ್ತಿ ಇವೆಲ್ಲಾನು ಆಯುಧಗಳು ಅವರಿಗೆ ಬೇಟೆ ಆಡೋದು ಬಿಟ್ಟರೆ ಬೇರೆ ಉದ್ಯೋಗ ಬೇರೆ ವೃತ್ತಿ ಅವರಿಗೆ ಗೊತ್ತಿಲ್ಲ ಬೇಟೆ ಆಡಿ ಆ ಆಹಾರವನ್ನು ಅವರು ತಿಂದು ಬದುಕ್ತಕ್ಕಂಥವ್ರು ಹಾಗಾಗಿ ನಾವು ಕೈಯಲ್ಲಿರೋ ಆಯುಧಗಳನ್ನು ಒಂದು ಸರಿ ಅವ್ರಿಗೆ ಕೊಟ್ಬಿಟ್ಟು ಅಂತಂದರೆ ವಾಪಸ್ ಬರೋದಿಲ್ಲ ಆಯುಧ ಇಲ್ಲದೆ ನಾವು ಬದುಕಿದ್ದು ಸತ್ತ ಹಾಗೆ ಆಗುತ್ತೆ ಹೊಡಿರಿ ಜಗಳ ಕೂಡಿ ತೀರ್ಥೇವೋ ಕುಮಕಿ ನಮ್ಮದ್ಯಾವತ್ತ ಒಳಗಿಂದೊಳಗ ವಚನ ಕೊಟ್ಟರೋ ಬ್ಯಾಡರೆಲ್ಲ ಕಲ್ತ ಹೊಡಿರಿ ಜಗಳ ಬ್ರಿಟಿಷರ ವಿರುದ್ಧ ನಾವು ಜಗಳಕ್ಕೆ ನಿಂತ್ಕೊಳ್ತೀವಿ ಎಲ್ಲ ಒಟ್ಟಾಗಿರ್ತೀವಿ ಕುಮಕಿ ನಮ್ಮದ್ಯಾವತ್ತ ಕುಮಕಿ ಅಂದರೆ ಸಹಾಯ ಅಂತ ನಾವು ಒಬ್ರಿಗೊಬ್ರು ಸಹಾಯಕ್ಕೆ ನಿಲ್ತೀವಿ ನಾವು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡ್ತೀವಿ ಜಗಳ ಮಾಡ್ತೀವಿ ಅಂತ ಈ ನಾಲ್ಕು ಜನ ವೀರರು ತಮ್ಮ ಒಳಗೇನೇನೆ ತೀರ್ಮಾನ ಮಾಡ್ಕೊಳ್ತಾರೆ ಒಳಸಂಚನ ಮಾಡ್ತಾರೆ ಬ್ರಿಟಿಷರಿಗೆ ಗೊತ್ತಾಗದ ಹಾಗೆ ಅದಾದ ಮೇಲೆ ಒಳಗಿಂದೊಳಗ ವಚನ ಕೊಟ್ಟರು ಒಳಗಿಂದೊಳಗೆ ಅಂತಂದರೆ ಹೊರಗಡೆ ಇರ್ತಕ್ಕಂಥವ್ರಿಗೆ ಯಾರಿಗೂ ಗೊತ್ತಾಗದ ಹಾಗೆ ಬ್ಯಾಡ್ರೆಲ್ಲೂ ಏನು ಮಾಡ್ತಾರೆ ಒಂದು ಕಡೆ ಕಲಿತಾರೆ ಬೆರಿತಾರೆ ಒಂದು ಕಡೆ ಸೇರಿಕೊಂಡು ರಹಸ್ಯವಾಗಿ ಒಬ್ರಿಗೊಬ್ಬರು ಭಾಷೆಯನ್ನು ಕೊಟ್ಕೊಳ್ತಾರೆ ಏನಂತ ನಾವೆಲ್ಲರೂ ಒಟ್ಟಾಗಿರ್ತೀವಿ ಯಾವುದೇ ಕಾರಣಕ್ಕೂ ಆಯುಧವನ್ನು ಬ್ರಿಟಿಷರಿಗೆ ಒಪ್ಪಿಸೋಲ್ಲ ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಒಬ್ರಿಗೊಬ್ಬರು ಭಾಷೆಯನ್ನು ವಚನವನ್ನು ಮಾಡಿಕೊಳ್ತಾರೆ ಕಾರಕೂನನ ಕಪಾಳಕ ಬಡಿದ ಸಿಪಾಯಿ ನೆಲಕ ಬಿತ್ತ ಆಗಿಂದಾಗ ದುಃಖದ ಸುದ್ದಿ ಸಾಹೇಬಗ ಹೋಯ್ತ ಕಾರಕೂನ ಅಂತಂದ್ರೆ ಇವನೊಬ್ಬ ಗುಮಾಸ್ತ ಬ್ರಿಟಿಷ್ ಕಡೆಯ ಸಿಪಾಯಿ ಈತ ಬರ್ತಾನೆ ಬಂದು ಇವ್ರನ್ನೆಲ್ಲ ಆಯುಧಗಳನ್ನೆಲ್ಲ ವಾಪಸ್ ಕೊಡಿ ಒಪ್ಪಿಸ್ಬೇಕು ನೀವು ಆಜ್ಞೆ ಆಗಿದೆ ಬ್ರಿಟಿಷ್ ಸರ್ಕಾರದಿಂದ ಅಂತ ಇವನು ಕೇಳ್ತಾನೆ ಆಗ ನೋಡಿ ಸಿಟ್ಟಿನ ಮಂದಿ ನಮ್ಮ ಹಲಗಲಿಯ ಬಂಟರು ನಾವಿಲ್ಲಿ ಅದನ್ನ ಅದನ್ನು ತಿಳ್ಕೊಂಡ್ವಿ ಇವರೇನು ಮಾಡಿದ್ರು ಆ ಕಾರಕ್ಕೂನ ಕಪ್ಪಾಳಕ್ಕೆ ಬಾರಿಸ್ತಾರೊಂದು ಆ ರೀತಿ ಕಪ್ಪಾಳಕ್ಕೆ ಹೊಡೆದಾಗ ಆ ಬ್ರಿಟಿಷ್ ಸಿಪಾಯಿ ಏನು ಮಾಡ್ತಾನೆ ಕೆಳಕ್ಕೆ ಬೀಳ್ತಾನೆ ನೆಲಕ್ಕೆ ಬೀಳ್ತಾನೆ ಇದು ಬ್ರಿಟಿಷರ ಆಗ್ನೆಗೆ ಮಾಡಿದಂತಹ ಅವಮಾನ ಅಂತ ಬ್ರಿಟಿಷನವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ ತಕ್ಷಣವೇ ಈ ದುಃಖದ ವಾರ್ತೆ ಅಂತಂದರೆ ಈ ಸಿಪಾಯಿಗೆ ಒಡೆದ್ರಂತೆ ಅನ್ನೋ ದುಃಖಕರವಾದಂತಹ ವಿಚಾರ ಸಾಹೇಬನಿಗೆ ಹೋಗ್ಬಿಡುತ್ತೆ ಸಾಹೇಬ ಮೇಲಧಿಕಾರಿ ಅವನಿಗೆ ಈ ವಿಚಾರ ಅಂತಕ್ಕಂಥದ್ದು ಹೋಯ್ತು ಸಿಟ್ಟೇಲಿ ಮುಂಗೈ ಕಟ್ಟನೆ ಕಡಕೊಂಡ ಹುಕುಮ ಕೊಟ್ಟ ಸಾಹೇಬಗ ಕುದರಿ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗ ಒಳಗಿನ ಮಂದಿ ಗುಂಡು ಹೊಡಿದರೋ ಮುಂಗಾರಿ ಸಿಡಿಲ ಸಿಡಿದಾಂಗ ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರೋ ಹಿಡಿದು ದಂಗ ಕಾಗದ ಬರೆದು ಕಳುವ್ಯಾರೆ ಬೇಗ ದಂಡು ಬರಲೆಂತ ಹಿಂಗ ದಂಡ ಬಂದಿತೋ ತಯಾರಾಗಿ ಜಲದ ಮಾಡಿ ಹಲಗಲಿಗಿ ಸಾಹೇಬನಿಗೆ ಈ ದುಃಖದ ವಿಚಾರ ಕೇಳಿ ಅವನಿಗೆ ಕೋಪ ಸಹಿಸೋಕ್ಕಾಗ್ಲಿಲ್ಲ ಆಗ ಅವನು ತನ್ನ ಮುಂಗೈಯನ್ನು ತಾನೇ ಕಡ್ಕೊಂಡಂತೆ ಈಗ ಕೋಪ ಬಂದಾಗ ನಮ್ಮ ನಮ್ಮುಗಳನ್ನು ನಾವೇ ಕಡ್ಕೊಳ್ತೀವಿ ಕಟಕಟ ಅಂತ ಅಥವಾ ಕೈಯಲ್ಲಿರೋ ವಸ್ತುನ ಬಿಸಾಕ್ತೀವಿ ಅಥವಾ ಮನೆಯಲ್ಲಿರೋ ವಸ್ತುಗಳ್ನ ಚೆಲಾಪಿಲಿ ಮಾಡ್ತೀವಿ ಆ ಕೋಪದ ತೀವ್ರತೆಯನ್ನು ಇಲ್ಲಿ ಲಾವಣಿಕಾರರು ವರ್ಣಿಸ್ತಾ ಇದ್ದಾರೆ ಸಿಟ್ಟಿನಲ್ಲಿ ತನ್ನ ಮುಂಗೈಯನ್ನು ತಾನೇ ಕಚ್ಚಿಕೊಂಡಂತಹ ಕಡಿದುಕೊಂಡಂತಹ ಸಾಹೇಬ ಒಂದು ಹುಕುಮನ್ನ ಆಜ್ಞೆಯನ್ನು ಕೊಟ್ಟನಂತೆ ಏನು ಆಜ್ಞೆ ಅಂತಂದರೆ ಕುದುರೆ ಮಂದಿ ಅಂತಂದರೆ ಕುದುರೆ ಮೇಲೆ ಕೂತ್ಕೊಂಡು ಬ್ರಿಟಿಷ್ ಸೈನ್ಯ ಎಲ್ಲವೂ ಸಹಿತ ತಕ್ಷಣ ಅಲೆಗಳಿಗೆ ಹೋಗಿ ಮುತ್ತಿಗೆ ಹಾಕಿ ಅಂತ ಆಜ್ಞೆ ಮಾಡಿದನಂತೆ ಅವಾಗೆಲ್ಲ ಬ್ರಿಟಿಷ್ ಸೈನ್ಯ ಕುದುರೆ ಮೇಲಲ್ವ ಇದ್ದಿತ್ತು ಸರಿ ಆ ಸೈನ್ಯ ಹಲಗಲಿ ತಳದ ಮೇಲೆ ಹೋಗ್ಬಿಡ್ತು ತಳ ಅಂತಂದರೆ ಸ್ಥಳ ಅಂತ ಹಲಗಲಿ ಸ್ಥಳಕ್ಕೆ ತಕ್ಷಣ ಬ್ರಿಟಿಷ್ ಸೈನ್ಯ ಮುತ್ತಿಗೆ ಹಾಕ್ತು ಆ ಮುತ್ತಿಗೆ ಹಾಕಿದಾಗ ಒಳಗಿನ ಮಂದಿ ಅಂದರೆ ಹಲಗಲಿಯ ಬೇಡರು ಗುಂಡನ್ನು ಹೊಡೆದ್ರು ಅದು ಯಾವ ರೀತಿ ಇತ್ತು ಅಂದರೆ ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಮುಂಗಾರಿನಲ್ಲಿ ಸಿಡಿಲಿನ ಆರ್ಭಟ ಜಾಸ್ತಿ ಇರುತ್ತೆ ಸಿಡಿಲು ಹೊಡೆದಾಗ ನಮಗೆ ಎಷ್ಟು ಭಯ ಹುಟ್ಟಿಸುತ್ತೆ ಆ ರೀತಿಯಾಗಿ ಬ್ರಿಟಿಷ್ ಸೈನ್ಯದ ಮೇಲೆ ಹಲಗಲಿ ಬೇಡರು ಗುಂಡನ್ನು ಹೊಡೆದ್ರಂತೆ ಹೊರಗಿನ ಮಂದಿ ಅಂದರೆ ಬ್ರಿಟಿಷ್ ಸೈನ್ಯ ಹಲಗಲಿಗೆ ಮುತ್ತಿಗೆ ಹಾಕಿತ್ತಲ್ವಾ ಹೊರಗಡೆಯಿಂದ ಆ ಬ್ರಿಟಿಷ್ ಸೈನ್ಯ ಗುಂಡು ಬೀಳ್ತಿದ್ದನ್ನು ನೋಡಿ ಪಕ್ಕಕ್ಕೆ ನಿಂತ್ಕೊಂಡ್ರಂತೆ ಬಚ್ಚಿಟ್ಕೊಂಡ್ರಂತೆ ಆ ಗುಂಡುಗಳಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅದ್ರ ಜೊತೆಗೆ ಅವ್ರಿಗೆ ದಂಗಾಗೋಯ್ತಂತೆ ದಂಗಾಗೋದು ಅಂತಂದರೆ ಆಶ್ಚರ್ಯಚಕಿತರಾಗಿ ಆಗೋಗ್ಬಿಟ್ರಂತೆ ಅನ್ಕೊಂಡಿದ್ರು ಇವರು ಸಾಮಾನ್ಯರಾದಂತಹ ಬೇಡರು ಇವರಿಂದ ಏನಾಗುತ್ತೆ ಅಂತ ಅವ್ರು ಅನ್ಕೊಂಡಿದ್ರು ಆದ್ರೆ ಬ್ರಿಟಿಷ್ ಸೈನ್ಯವನ್ನೇ ಹೆದರಿಸುವ ರೀತಿನಲ್ಲಿ ಗುಂಡನ್ನ ಹಾರಿಸ್ತಾರೆ ಹಲಗಲಿಯ ಬೇಡರು ಅದನ್ನ ನೋಡಿ ಬ್ರಿಟಿಷ್ ಸೈನ್ಯಕ್ಕೆ ಆಶ್ಚರ್ಯ ಆಗ್ಬಿಡುತ್ತೆ ಅವರು ಅವ್ರನ್ನ ಆಗಲಿಲ್ಲ ತಕ್ಷಣ ಕಾಗದ ಬರೆದು ಕಳುವ್ಯಾರೆ ಬೇಗ ಒಂದು ಕಾಗದವನ್ನ ಬರೆದ್ರಂತೆ ಹಲಗಲಿಯ ಬೇಡರು ನಮ್ಮ ಮೇಲೆ ಘೋರತರವಾದಂತಹ ಯುದ್ಧವನ್ನ ಮಾಡ್ತಾ ಇದ್ದಾರೆ ನಮ್ಮಿಂದ ಆಗ್ತಾ ಇಲ್ಲ ಇನ್ನೊಂದಷ್ಟು ಸೈನ್ಯವನ್ನು ಕಳಿಸಿ ಅಂತ ಅಂದ್ಬಿಟ್ಟು ಬ್ರಿಟಿಷ್ ಅಧಿಕಾರಿಗಳಿಗೆ ಕಾಗದವನ್ನು ಬರೆದ್ರಂತೆ ಪತ್ರ ಬರೆದ್ರಂತೆ ಅವ್ರ ಪತ್ರ ಬರೆಯೋದೇ ತಡ ಆ ಕಡೆಯಿಂದ ಇನ್ನೊಂದಷ್ಟು ಬ್ರಿಟಿಷ್ ಸೈನ್ಯದ ದಂಡು ತಕ್ಷಣ ಹಲಗಲಿ ಹತ್ರಕ್ಕೆ ಬಂತು ದಂಡು ಬಂತು ತಯಾರಾಗಿ ಜಲದ ಮಾಡಿ ಜಲ್ದ ಅಂತ ಅಂದರೆ ಬೇಗ ಅಂತ ತ್ವರಿತವಾಗಿ ಕಾಗದ ಅವರಿಗೆ ತಲುಪ್ತಿದ್ದಾಗೆ ಆ ಕಡೆಯಿಂದ ಬ್ರಿಟಿಷ್ ಸೈನ್ಯ ಹಲಗಲಿಗೆ ಬಂದು ಇಳಿತು ಯುದ್ಧ ಪ್ರಾರಂಭ ಆಗೋಗ್ಬಿಡ್ತು ಯುದ್ಧ ಯಾವ ರೀತಿ ನಡೀತು ಆ ಯುದ್ಧದ ತೀವ್ರತೆ ಹೇಗಿತ್ತು ಅಂತ ಅನ್ನೋದನ್ನ ನಾವು ಮುಂದಿನ ಪದ್ಯ ಭಾಗದಲ್ಲಿ ನೋಡ್ಬೋದು ಬೆನ್ನ ಹತ್ತಿ ತಿರಿ ತಿರುವಿ ಕಡಿದರೋ ಏನು ಉಳಿಯ ಧಾಂಗ ನಡುವೆ ಹಾಕ್ಕೊಂಡು ಹೊಡೆದರೋ ಗುಂಡ ಕರುಣ ಇಲ್ಲದಾಂಗ ಚಟೇಕಾರರು ಚೌಕಿ ಮಾಡುತ್ತಾ ನಡೆದರೋ ಹೇಳದೆ ಗುಡದಾಗ ಅಗಸಿಗೆ ಬಂದು ಹೆಬಲ ಕಸಾಬ ಹೇಳತಾನ ಬುದ್ಧಿ ಮಾತ ಕೊಡತೀವಿ ಕಬುಲ ಕೇಳರಿ ಮಾತ ಹೋಗಬ್ಯಾಡರಿ ಸತ್ತಾ ಸತ್ತ ಅನುವ ಮಾತಿಗೆ ನಂಬಿಗೆ ಸಾಲದೆ ಹನುಮ ಬಂದನೋ ಮುಂದಿತ್ತ ಬ್ರಿಟಿಷ್ ಸೈನ್ಯಕ್ಕೂ ಹಲಗಲಿಯ ವೀರರಿಗೂ ಯುದ್ಧ ಪ್ರಾರಂಭ ಆಯಿತು ಬೆನ್ನ ಹತ್ತಿ ಅಂದರೆ ಅವರು ಎಲ್ಲಿ ಹೋದರೂ ಸಹಿತ ಅವ್ರನ್ನ ಹುಡುಕೊಂಡೋಗಿ ತಿರಿತಿರ್ವಿ ಅಂದರೆ ಮತ್ತೆ ಮತ್ತೆ ಹುಡುಕೊಂಡು ಬಂದು ಕಡಿದರೋ ಅಂದರೆ ಅವರನ್ನು ಸಾಯಿಸಿದ್ರು ಏನೂ ಉಳಿಯದ ರೀತಿನಲ್ಲಿ ನಡುವೆ ಹಾಕ್ಕೊಂಡು ನಡುವೆ ಅಂತಂದರೆ ಕಾಲಿನ ನಡುವಲ್ಲಿ ಕಾಲಿನ ಕೆಳಗಡೆ ಹಾಕ್ಕೊಂಡು ಹೊಡೆದ್ರೂ ಗುಂಡನ್ನ ಕರುಣೆಯೇ ಇಲ್ಲದ ಹಾಗೆ ಸ್ವಲ್ಪವೂ ಅವ್ರ ಮೇಲೆ ಕರುಣೆ ತೋರಿಸ್ಲಿಲ್ವಂತೆ ಬ್ರಿಟಿಷ್ನವರು ಹಲಗಲಿಯ ಮುಗ್ಧ ಜನರನ್ನು ಹೀನಾಯವಾಗಿ ಸಾಯಿಸಿದ್ರಂತೆ ಈ ಸಂದರ್ಭದಲ್ಲಿ ಚಟೇಕಾರ ಅಂತ ಅಂದರೆ ಆಂಗ್ಲೋ ಇಂಡಿಯನ್ ಅಂತ ಹೇಳ್ತೀವಿ ಈತ ಪೊಲೀಸಿನ ಹಾಗೆ ಈತ ಏನು ಮಾಡ್ತಾನೆ ಆ ಒಂದು ಊರಿನ ರಕ್ಷಕ ಇವನು ಗಸ್ತು ಹಾಕ್ತಾ ಆತ ಬರ್ತಾನೆ ಈತನನ್ನು ಬ್ರಿಟಿಷರು ನೇಮಕ ಮಾಡಿರ್ತಾರೆ ಆತ ಈ ಯುದ್ಧ ನಡೀತಂತಹ ಸಂದರ್ಭದಲ್ಲಿ ಓಡಾಡ್ತಾ ಚೌಕಿ ಮಾಡ್ತಾ ಬರ್ತಾನೆ ಆತ ಏನನ್ನೂ ಮಾತಾಡದೆ ಏನನ್ನೂ ಹೇಳದೆ ಊರಿನ ಆಚೆ ಇರ್ತಕ್ಕಂತಹ ಗುಡ್ಡದ ಕಡೆಗೆ ಸುಮ್ಮನೆ ಹೊರಟೋಗ್ಬಿಡ್ತಾನೆ ನೋಡಿ ಆತ ಈ ಯುದ್ಧವನ್ನ ಮನಸ್ಸು ಮಾಡಿದರೆ ತಡಿಬೋದಾಗಿತ್ತು ಆದರೆ ಆತ ಬ್ರಿಟಿಷರ ಪರವಾಗಿರ್ತಾನೆ ಹಾಗಾಗಿ ಆತ ಏನೂ ಈ ವಿಚಾರವಾಗಿ ಮಾತಾಡೋದೇ ಇಲ್ಲ ಹೊರಟೋಗ್ಬಿಡ್ತಾನೆ ಅಗಸಿಗೆ ಹೆಬಲಕ್ ಸಾಹೇಬ ಬರ್ತಾನೆ ಅಂತಂದರೆ ಊರಿನ ಹೆಬ್ಬಾಗಿಲು ಎಂಟ್ರೆನ್ಸ್ ಅಂತ ಹೇಳ್ತೀವಲ್ವಾ ಅಲ್ಲಿಗೆ ಹೆಬಲಕ್ ಸಾಹೇಬ ಈತನ ಪೂರ್ಣ ಹೆಸರು ಹೆನ್ರಿ ಹ್ಯಾವ್ಲಾಕ್ ಅಂತ ಈತ ಬ್ರಿಟಿಷ್ ಅಧಿಕಾರಿ ಇವನು ಬಂದುಬಿಟ್ಟು ಬುದ್ಧಿ ಹೇಳ್ತಾನೆ ಈ ವೀರರಿಗೆ ಕೊಡ್ತೀವಿ ಕಬುಲ ಅಂತ ಅಂದರೆ ನಾವು ನಿಮಗೆ ಒಪ್ಪಿಗೆಯನ್ನು ಕೊಡ್ತೀವಿ ಕಬೂಲ್ ಅಂತಂದರೆ ಒಪ್ಪಿಗೆ ಅಂತ ಅಂದ್ಬಿಟ್ಟು ನಾವು ನೀವೇನು ಹೇಳ್ತೀರೋ ಅದಕ್ಕೆ ಒಪ್ಕೊಳ್ತೀವಿ ಮೊದಲು ನಮ್ಮ ಮಾತನ್ನು ಕೇಳ್ರಿ ಯಾಕೆ ಸುಮ್ಮನೆ ಸತ್ ಹೋಗ್ತೀರಾ ಮೊದಲು ನಾವು ಹೇಳೋ ಮಾತನ್ನು ಕೇಳಿ ಆಮೇಲೆ ನೀವೇನು ಹೇಳ್ತೀರೋ ಅದಕ್ಕೆ ನಾವು ಒಪ್ಕೊಳ್ತೀವಿ ಇದುಗಳನ್ನು ವಾಪಸ್ ಕೊಟ್ಬಿಡ್ರಿ ಅಂತ ಅವನು ಬುದ್ಧಿ ಮಾತನ್ನು ಹೇಳ್ತಾನೆ ಅವನು ಆ ರೀತಿ ಅಂದಂತಹ ಮಾತಿಗೆ ನಂಬಿಕೆ ಹುಟ್ಟಲಿಲ್ಲ ಹನುಮನಿಗೆ ಅವನು ಆ ಮಾತನ್ನು ಕೇಳ್ದನೇನೆ ಅಲ್ಲಿಂದ ವಾಪಸ್ಸು ಬಂದುಬಿಡ್ತಾನೆ ಯಾಕೆ ಅಂತಂದರೆ ಬ್ರಿಟಿಷರು ಏನು ಮಾಡ್ತಾರೆ ಈಗ ಒಂದು ಮಾತನ್ನ ನಮ್ಮನ್ನು ಕೇಳಿ ಅಂತ ಹೇಳ್ತಾರೆ ಒಂದು ಮಾತನ್ನು ಕೇಳೋಕೋದ್ರೆ ಆಮೇಲೆ ಏನು ಮಾಡ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಮತ್ತೆ ನಮ್ಮ ಮಾತನ್ನು ಕೇಳೋದಿಲ್ಲ ಹೌದಲ್ವಾ ಅವ್ರು ಹೇಳ್ದ ಹಾಗೇ ನಡಿಬೇಕು ಒಂದು ಸಾರಿ ಅವ್ರ ಮಾತಿಗೆ ನಾವು ಒಪ್ಕೊಂಡು ಅಂತಂದರೆ ಆಮೇಲೆ ಎಲ್ಲ ಮಾತನ್ನು ಕೇಳಬೇಕಾಗತ್ತೆ ಇವರು ನಂಬಿಕೆಗೆ ಅರ್ಹರಲ್ಲದವರು ಅಂತ ಅಂದ್ಬಿಟ್ಟು ಹನುಮ ಅವರ ಬುದ್ಧಿ ಮಾತನ್ನು ಅಲ್ಲಿಂದ ವಾಪಸ್ ಬಂದ್ಬಿಡ್ತಾನೆ ಜಡಗ ಹೇಳುತ್ತಾನು ಹೊಡೆಯಿರಿ ಇವರ ಪೂರ ಘಾತಕರ ಇಸವಾಸ ಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗ ಪಿತೂರ ಮೋಸ ಮಾಡಿ ನಮ ದೇಶ ಗೆದಿತಾರೋ ಮುಂದ ನಮಗ ಘೋರ ಅಂದು ಹೊಡೆದಾನೋ ಒಂದು ಗುಂಡಿಗೆ ಆದ ಸಾಹೇಬ ನಾಟಾರ ಹನುಮಾಲಿಂದ ಹೊರಟೋಗ್ಬಿಟ್ಟ ಇನ್ನು ಜಡಗ ಏನು ಹೇಳ್ತಾನೆ ಅಂತಂದರೆ ಅವನು ಹೇಳ್ತಾನೆ ಹೊಡಿರಿ ಅಂತಂದರೆ ಈ ಬ್ರಿಟಿಷರ ಮೇಲಿನ ಒಂದು ಯುದ್ಧವನ್ನು ಹೋರಾಟವನ್ನು ನಾವು ಮುಂದುವರಿಸೋಣ ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಬೇಡ ಇವರು ಪೂರ್ತಿಯಾಗಿ ಘಾತಕರಿದ್ದಾರೆ ಅಂದರೆ ದ್ರೋಹಿಗಳಿದ್ದಾರೆ ಇಸುವಾಸಘಾತಕ ಅಂದರೆ ವಿಶ್ವಾಸ ದ್ರೋಹವನ್ನು ಮಾಡ್ತಕ್ಕಂಥವ್ರು ಇವರ ಮಾತಿನ ಮೇಲೆ ನಮಗೆ ನಂಬಿಕೆ ಇಲ್ಲ ನಮಗೆ ಪಿತೂರಿಯನ್ನು ಮಾಡ್ತಾರೆ ಒಳಸಂಚನ್ನು ಮಾಡ್ತಾರೆ ಹಾಗಾಗಿ ಇವ್ರ ಮಾತನ್ನು ನಂಬೋದು ಬೇಡ ನಾವು ಯುದ್ಧವನ್ನು ಮುಂದುವರಿಸೋಣ ಮೋಸ ಮಾಡಿಬಿಟ್ಟು ನಮ್ಮ ದೇಶವನ್ನು ಗೆದಿತಾರೆ ಮುಂದೆ ನಮಗೇನೇ ಘೋರ ಆಗ್ತಾರೆ ಅಂದರೆ ಮುಂದೆ ನಮಗೆ ಅಪಾಯ ಮಾಡ್ತಾರೆ ಇವರಿಂದ ಆಪತ್ತು ನಮಗೆ ಕಟ್ಟಿಟ್ಟು ಬುತ್ತಿ ಹಾಗಾಗಿ ಇವ್ರನ್ನ ನಂಬೋದು ಬೇಡ ಅಂತ ಅಂದ್ಬಿಟ್ಟು ಜಡಗ ಹಲಗಲಿಯ ಜನರಿಗೆ ಆದೇಶವನ್ನು ಕೊಡ್ತಾನೆ ಆ ರೀತಿ ಹೇಳಿಬಿಟ್ಟು ಹೊಡಿತಾನೆ ಒಂದು ಗುಂಡನ್ನು ಆ ಗುಂಡೇಟಿಗೆ ಆ ಸಾಹೇಬ ಅಂತ ಅಂದರೆ ಆ ಹೆಬಲಕ್ ಸಾಹೇಬ ಟಾರ ಸತ್ತು ಹೋಗ್ಬಿಡ್ತಾನೆ ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತಾನೋ ಊರ ಸಿಟ್ಟಲೆ ಹೊಡೆದರು ಸಿಡಿಲ ಹಂಗ ಗುಂಡು ಸುರಿದಾವ ಭರಪೂರ ಹನುಮ ಹೇಳತನ ಗುಂಡು ಹೊಡೆದು ಕೆರ ಕೆಡವು ನಷ್ಟ ಬಾರ ಮುನ್ನೂರ ಮಂದಿ ಮೈಮ್ಯಾಗ ಬಂದರ ಆಗ ನೋಡೋ ಜೋರ ಭೀಮನು ಇದರಿಗೆ ನಿಂತ ಐನೂರು ಮಂದಿಗೆ ಮತ್ತ ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು ಹತ್ತಿಪ್ಪತ್ತ ರಾಮನ ಕಡಿತ ವಿಪರೀತ ಕಾಲುವೆ ಹರಿತೋ ರಕ್ತ ಸಾವಿರ ಹಾಳಿಗೆ ಒಬ್ಬ ಕೂಗತನ ಕಡಿ ಕಡಿರಿ ಅಂತ ಮತ್ತ ನಾಲ್ಕು ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರಣ್ಣ ಜನಕ ಹಲಗಲಿ ಬಂಟರಣ್ಣ ಜನಕ ಸಾಹೇಬ ಈತ ಕೂಡ ಬ್ರಿಟಿಷ್ ಅಧಿಕಾರಿ ಇವನ ಪೂರ್ಣ ಹೆಸರು ಅಲೆಕ್ಸಾಂಡರ್ ವಿಲಿಯಂ ಕೆರ್ರೆ ಅಂತ ಈತ ಬೆಂಕಿಯ ಕೆಂಡುತ್ತರ ಆಗೋಗ್ಬಿಡ್ತಾನೆ ಅಂತ ಅಂದರೆ ಯಾವಾಗ ಹೆಬಲಕ್ ಸಾಹೇಬಾ ಸತ್ತೋದ ಅನ್ನೋ ಒಂದು ವಿಚಾರ ಅವನಿಗೆ ಗೊತ್ತಾಯ್ತೋ ಅವನು ಕೋಪದಿಂದ ಕೆಂಡಾಮಂಡಲ ಆಗ್ಬಿಡ್ತಾನೆ ಓ ಹಲಗಲಿಯ ಈ ಜನರು ಬ್ರಿಟಿಷ್ ಅಧಿಕಾರಿಯನ್ನೇ ಕೊಲ್ಲೋಷ್ಟು ಮಟ್ಟಕ್ಕೆ ಹೋಗಿದಾರಾ ಇವ್ರನ್ನ ಬಿಡಬಾರ್ದು ಅಂತ ಅಂದ್ಬಿಟ್ಟು ಅವನಿಗೆ ಕೋಪ ಹೆಚ್ಚಾಗುತ್ತೆ ಅದರ ಪರಿಣಾಮ ಏನಾಗುತ್ತೆ ಅಂತಂದರೆ ಲೂಟಿ ಮಾಡಿರಿ ಇಡೀ ಊರನ್ನ ಅಂತ ಅವನು ಬ್ರಿಟಿಷ್ ಸೈನ್ಯಕ್ಕೆ ಆಜ್ಞೆ ಮಾಡ್ತಾನೆ ಲೂಟಿ ಮಾಡೋದು ಅಂತಂದರೆ ದರೋಡೆ ಮಾಡೋದು ಸುಲಿಗೆ ಮಾಡೋದು ಅಂತ ಏನೇನು ಕೈ ಸಿಕ್ಕುತ್ತೋ ಅದನ್ನೆಲ್ಲ ತಗೊಳ್ಳೋದು ಹಾಳು ಮಾಡೋದು ಅಂತ ಸಿಟ್ಟೇಲೆ ಹೊಡೆದರು ಸಿಡಿಲು ಸಿಡಿದ ಹಂಗ ಆ ಕೋಪದಲ್ಲಿ ಅವರು ಸಿಡಿಲು ಸಿಡಿಯುವ ಹಾಗೆ ಗುಂಡಿನ ಮಳೆಯನ್ನೇ ಗುಂಡಿನ ಪ್ರವಾಹವನ್ನೇ ಹರಿಸದ್ರಂತೆ ಅಂದರೆ ಗುಂಡಿನ ಸುರಿಮಳೆಯನ್ನು ಹಲಗಲಿಯ ಊರಿನ ಜನರ ಮೇಲೆ ಮಾಡಿದ್ರಂತೆ ಅವರ ಗುಂಡಿನ ದಾಳಿಗೆ ನೂರಾರು ಸಾವಿರಾರು ಜನರು ಸತ್ತೋಗ್ಬಿಡ್ತಾರೆ ಪ್ರವಾಹದ ರೀತಿನಲ್ಲಿ ಅವರ ಗುಂಡಿನ ದಾಳಿ ಆಯಿತಂತೆ ಹನುಮ ಹೇಳ್ತಾನೆ ಗುಂಡು ಹೊಡಿರಿ ನೀವು ಅಷ್ಟೇನೆ ಗುಂಡಿನ ಏಟನ್ನು ತಿನ್ಕೊಂಡಿರಬೇಡಿ ಪ್ರತಿಯಾಗಿ ನೀವು ಸಹಿತ ಗುಂಡಿನ ದಾಳಿಯನ್ನು ಮಾಡಿ ಕೆರ ಕೆಡವು ನಷ್ಟ ಬಾರ ಅಂದರೆ ಇವರಿಂದ ನಮಗೆ ಯಾವುದೇ ಲಾಭ ಇಲ್ಲ ನಷ್ಟವೇ ಹೆಚ್ಚು ಹಾಗಾಗಿ ನೀವು ಕೂಡ ಗುಂಡನ್ನು ಹಾರಿಸ್ರಿ ಗುಂಡು ಹೊಡಿರಿ ಅಂತ ಅವನು ಹೇಳ್ತಾನೆ ಮುನ್ನೂರು ಮಂದಿ ಮೈಮ್ಯಾಗ್ ಬಂದರೆ ಆಗ ನೋಡೋ ಜೋರ ಹನುಮನ ಮೇಲೆ ಒಂದೇ ಸಾರಿಗೆ ಬ್ರಿಟಿಷ್ನವರು ಮುನ್ನೂರು ಮಂದಿ ಮೈ ಮೇಲೆ ಬೀಳ್ತಿದ್ರಂತೆ ಅವ್ರನ್ನೆಲ್ಲರೂ ಆತ ಕೊಂದು ಹಾಕ್ತಾ ಇದ್ನಂತೆ ಅಂದರೆ ಹನುಮ ಎಷ್ಟು ವೀರ ಶೂರನಾಗಿದ್ದ ಅಂತ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೋದು ಮುನ್ನೂರು ಜನಕ್ಕೆ ಒಬ್ಬ ಅಂತ ಲೆಕ್ಕ ಆ ಮುನ್ನೂರು ಜನರ ಶಕ್ತಿ ಏನಿದೆಯೋ ಅದೆಲ್ಲವೂ ಒಬ್ಬ ಹನುಮನಿಗೆ ಸಮಾನ ಯುದ್ಧ ಈ ರೀತಿ ಜೋರಾಗಿಯೇ ನಡೀತು ಇನ್ನು ಭೀಮನ ಬಗ್ಗೆ ಅಂತೂ ಹೇಳೋದೇ ಬೇಡ ಭೀಮನ ಎದುರಿಗೆ ಐನೂರು ಜನ ನಿಂತ್ಕೊಳ್ತಾ ಇದ್ರಂತೆ ಅವರೆಲ್ಲರೂ ಒಂದೇ ಏಟಿಗೆ ಆತ ಸೋಲಿಸಿ ಮುಗಿಸಾಕ್ತಾಯಿದ್ನಂತೆ ಐನೂರು ಜನಕ್ಕೆ ಒಬ್ಬ ಭೀಮ ಸಮಾನ ಅಂತ ಇನ್ನು ಬಾಲ ಬಾಲನ ಚಮತ್ಕಾರ ಅಂತೂ ಹೇಳೋದೇ ಬೇಡವಂತೆ ಅವನು ಆ ರೀತಿ ಕಸರತ್ತುಗಳನ್ನು ಆ ರೀತಿ ತಂತ್ರಗಾರಿಕೆಯನ್ನು ಸ್ಟ್ರಾಟಜಿ ಅಂತ ಹೇಳ್ತೀವಿ ಆ ಒಂದು ತಂತ್ರಗಾರಿಕೆಯನ್ನು ಬ್ರಿಟಿಷ್ ಸೈನ್ಯದ ವಿರುದ್ಧ ಅವನು ಮಾಡ್ತಾ ಇದ್ನಂತೆ ಕುದುರೆಯ ಕಡಿದು ಹತ್ತಿಪ್ಪತ್ತ ಹತ್ತರಿಂದ ಇಪ್ಪತ್ತು ಕುದುರೆಯ ಮೇಲೆ ಬಂದಂತಹ ಸೈನಿಕರನ್ನು ಅವನು ಕತ್ತರಿಸಿ ಹಾಕಿದಂತೆ ಅವರ ರುಂಡಗಳನ್ನು ಕತ್ತರಿಸಿ ಹಾಕಿದನಂತೆ ಇನ್ನು ಇನ್ನೊಬ್ಬ ವೀರ ರಾಮ ರಾಮನ ಕಡಿತವಂತೂ ವಿಪರೀತ ಅಂತೆ ಲೆಕ್ಕ ಹಾಕೋದಿಕ್ಕೇ ಸಾಧ್ಯ ಇಲ್ವಂತೆ ಅಷ್ಟು ಜನರನ್ನು ಕಡಿದು ತುಂಡರಿಸಿ ಆಗ್ತಾ ಇದ್ನಂತೆ ರಾಮ ಇಷ್ಟೊಂದು ಬ್ರಿಟಿಷು ಸೈನ್ಯದ ಹತ್ಯೆ ಆಗ್ತಾ ಇರಬೇಕಾದ್ರೆ ಅಲ್ಲಿ ಕಾಲುವೆಯ ರೀತಿನಲ್ಲಿ ರಕ್ತ ಅಂತಕ್ಕಂಥದ್ದು ಹರಿತಾ ಇತ್ತಂತೆ ಸಾವಿರ ಜನರಿಗೆ ಒಬ್ಬ ಕೂಗ್ ಹೇಳ್ತಾ ಇದ್ನಂತೆ ಕಡಿರಿ ಕಡಿ ಕಡಿರಿ ಅಂತ ಅವ್ರನ್ನ ಕೊಂದು ಹಾಕಿ ನಮ್ಮ ನೆಲದಲ್ಲಿ ನಮ್ಮ ವಿರುದ್ಧನೇ ಇವರು ಪಿತೂರಿಯನ್ನು ಮಾಡ್ತಾಯಿದ್ದಾರೆ ಅವ್ರನ್ನ ಅಂತ ಕೂಗ್ತಾ ಇದ್ರಂತೆ ನಾಲ್ಕೂ ಜನ ವೀರರು ಹೀಗೇ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೇ ಸತ್ತು ಹೋಗ್ಬಿಟ್ರು ಈ ನಾಲ್ಕು ಜನ ಯಾರು ಅಂತಂದರೆ ಹಲಗಲಿಯ ಬಂಟರು ವೀರರಾಗಿದ್ದಾರೆ ಅಣ್ಣ ಇವರು ಜನರಿಗೋಸ್ಕರ ಕಳಿದಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು ಇವರೇನೇನೆ ನಮ್ಮ ಹಲಗಲಿಯ ವೀರರು ಅಂತ ಈ ಲಾವಣಿಕಾರರು ಆ ನಾಲ್ಕೂ ಜನರ ವೀರತೆಯನ್ನು ಶೌರ್ಯತೆಯನ್ನು ವರ್ಣಿಸ್ತಾರೆ ಕೊನೆಗೆ ಆ ಯುದ್ಧದ ಅಂತ್ಯ ಅಂತಕ್ಕಂಥದ್ದು ಹೇಗಾಯಿತು ಅಂತ ಅನ್ನೋದನ್ನು ಮುಂದಿನ ಪದ್ಯ ಭಾಗದಲ್ಲಿ ಲಾವಣಿಕಾರರು ವರ್ಣಿಸ್ತಾರೆ ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣೆ ಅರಿಸಿನ ಜೀರಗೆ ಅಕ್ಕಿ ಸಕ್ಕಾರಿ ಬೆಲ್ಲ ಗಂಗಳ ಚೆರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತು ಉಳಿಯಲಿಲ್ಲ ಎಳ್ಳಷ್ಟು ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತ ಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನಣ್ಣ ಜನಕ ಹಾಡಿದೆ ನಣ್ಣ ಜನಕ ಯುದ್ಧದ ಅಂತ್ಯದಲ್ಲಿ ಬ್ರಿಟಿಷ್ ಸೈನ್ಯ ಅಂತಕ್ಕಂಥದ್ದು ಇಡೀ ಹಲಗಲಿಯ ಊರನ್ನೇನೆ ಲೂಟಿ ಮಾಡ್ತೋ ಏನೇನನ್ನು ಲೂಟಿ ಮಾಡಿದ್ರು ಅಂತಂದರೆ ಕೊಡಲಿಯನ್ನು ಮರವನ್ನು ಕತ್ತರಿಸೋದಿಕ್ಕೆ ಉಪಯೋಗಿಸ್ತೀವಲ್ವ ಅದನ್ನೇ ನಾವು ಕೊಡಲಿ ಅಂತ ಹೇಳ್ತೀವಿ ಹಾಗೆಯೇ ಕೋರೆ ಕೋರೆ ಅಂತಂದ್ರೂ ಕೂಡ ಕೊಡಲಿಯ ರೀತಿಯಾದಂತಹ ಒಂದು ಆಯುಧ ಹಾಗೆಯೇ ಕೂಡ ಅಂತಂದರೆ ಕುಡ್ಗೋಲು ಕಬ್ಬಿಣದ ವಸ್ತುಗಳು ಇವೆಲ್ಲವೂ ಆಯುಧಗಳು ಬೇಟೆಗಾರರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಆಯುಧಗಳು ಯಾವನ್ನೂ ಬಿಡ್ಲಿಲ್ವಂತೆ ಎಲ್ಲ ಬಲವಂತವಾಗಿ ಕಿತ್ಕೊಳ್ತಾರೆ ಅಷ್ಟೇ ಅಲ್ಲ ಆ ಜನರು ಬದುಕೋದಕ್ಕೆ ಬೇಕಾದಂತಹ ಆಹಾರ ಪದಾರ್ಥಗಳೇನಿದ್ವೋ ಅವನ್ನೂ ಸಹಿತ ದೋಚ್ಕೊಳ್ತಾರೆ ಏನೇನು ದೋಚಿದ್ರು ಅಂತಂದರೆ ಮೊಸರನ್ನು ಬೆಣ್ಣೆಯನ್ನು ಹಾಲನ್ನು ಅಲ್ಲಿನ ಮಕ್ಕಳು ಕುಡಿತಕ್ಕಂಥ ಹಾಲಾಗಿರ್ಬೋದು ಬೆಣ್ಣೆ ಆಗಿರ್ಬೋದು ಮೊಸರು ಎಲ್ಲವನ್ನೂ ಕಿತ್ಕೊಳ್ತಾರೆ ಸ್ವಲ್ಪವೂ ಕರುಣೆ ತೋರಿಸೋದಿಲ್ಲ ಅಷ್ಟೇ ಅಲ್ಲ ಉಪ್ಪನ್ನು ಅಡುಗೆ ಎಣ್ಣೆಯನ್ನು ಅಡುಗೆಗೆ ಉಪಯೋಗಿಸ್ತಕ್ಕಂತಹ ಅರಿಶಿಣವನ್ನು ಹಾಗೆ ಜೀರಿಗೆಯನ್ನು ಊಟ ಮಾಡ್ತಕ್ಕಂತಹ ಅಕ್ಕಿಯನ್ನು ಸಕ್ಕರೆಯನ್ನು ಬೆಲ್ಲವನ್ನು ನೋಡಿ ಇವೆಲ್ಲ ಮನುಷ್ಯನಿಗೆ ಮೂಲವಾಗಿ ಬದುಕೋದಕ್ಕೆ ಬೇಕಾದಂತಹ ಆಹಾರ ಪದಾರ್ಥಗಳು ಇವನ್ನೆಲ್ಲನೂ ಕಿತ್ಕೊಳ್ತಾರೆ ಅಷ್ಟೇ ಅಲ್ಲ ಗಂಗಳವನ್ನು ಗಂಗಳ ಅಂದರೆ ಊಟ ಮಾಡ್ತಕ್ಕಂತಹ ತಟ್ಟೆ ಅಂತ ಆ ಊಟದ ತಟ್ಟೆಯನ್ನು ಸಹಿತ ಬಿಡಲಿಲ್ವಂತೆ ಜೊತೆಗೆ ಚರಗಿ ಅಂತಂದರೆ ಚೊಂಬು ತಂಬಿಗೆ ಅಂತ ನೀರು ಕುಡಿತಕ್ಕಂತಹ ಚೊಂಬನ್ನು ಸಹಿತ ಬಿಡಲಿಲ್ವಂತೆ ಅಷ್ಟಕ್ಕೇ ಆಗಿದ್ರೆ ಸುಮ್ಮನಾಗ್ಬೋದಾಗಿತ್ತು ಆದರೆ ಹೆಣ್ಣು ಮಕ್ಕಳ ಕೊರಳಿಗೆ ಕೈ ಹಾಕಿ ಮಂಗಳ ಸೂತ್ರವನ್ನು ಅಂದರೆ ತಾಳಿಯನ್ನು ಕಿತ್ಕೊಳ್ತಾರಂತೆ ಎಂತಹ ಕಟುಕರು ನೋಡಿ ಒಬ್ಬ ಹೆಂಗಸಿಗೆ ತಾಳಿ ಅಂತಕ್ಕಂಥದ್ದು ತುಂಬ ಪವಿತ್ರವಾದಂಥದ್ದು ತಾಳಿ ಯಾವಾಗ ಕೀಳ್ತಾರೆ ಅಂತಂದರೆ ಗಂಡ ಸತ್ತ ಮೇಲೆ ಆದರೆ ಈ ಬ್ರಿಟಿಷ್ನವರು ಎಷ್ಟು ಕ್ರೂರಿಗಳು ಅಂತಂದರೆ ಹೆಂಗಸರ ಕೊರಳಿಗೆ ಕೈ ಹಾಕಿ ಅವರ ಮಾಂಗಲ್ಯ ಭಾಗ್ಯವಾದಂತಹ ತಾಳಿಯನ್ನೇ ಕಿತ್ಕೊಳ್ತಾರಂತೆ ಅಂದರೆ ಇವ್ರಿನ್ನೆಂಥ ದುಷ್ಟರಾಗಿದ್ದರು ಅಂತ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲ ಬೀಸುವ ಕಲ್ಲನ್ನು ಅವಾಗಿನ ಕಾಲದಲ್ಲಿ ಧಾನ್ಯಗಳನ್ನೆಲ್ಲ ಬೀಸೋ ಕಲ್ಲಿನಲ್ಲಿ ಹಿಟ್ ಮಾಡ್ತಾ ಇದ್ರು ಹೌದಲ್ವ ರಾಗಿ ಬೀಸೋ ಕಲ್ಲನ್ನೆಲ್ಲ ನೀವು ನೋಡಿರ್ತೀರ ಆ ರೀತಿ ಬೀಸೋ ಕಲ್ಲೂ ಸಹಿತ ಹಾಳು ಮಾಡಿದ್ರಂತೆ ಅದನ್ನು ಮತ್ತೆ ಬೀಸೋದಕ್ಕೆ ಆಗಬಾರ್ದು ಆ ರೀತಿ ಒಡೆದಾಕಿ ಹಾಳು ಮಾಡಿದ್ರಂತೆ ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ನಾನು ಇದನ್ನೆಲ್ಲ ಹೇಳ್ತಾ ಇದ್ದರೆ ನನ್ನ ಕಣ್ಣಲ್ಲಿ ಕಣ್ಣೀರು ಹರಿತಾ ಇದೆ ಅಳುತ್ತಾನೇ ನಾನು ಕಂಡಷ್ಟನ್ನು ವರ್ಣಿಸಿ ಹೇಳ್ತಾ ಇದ್ದೀನಿ ಇನ್ನೆಷ್ಟು ಅಂತ ನಾನು ಹೇಳಲಿ ಏನೇನು ಸಿಗುತ್ತೋ ಆ ಸಿಕ್ಕದ್ದನ್ನೆಲ್ಲ ತಗೊಂಡು ಸರದ್ ನಿಂತರು ಅಂದರೆ ಊರಿನ ಆಚೆ ನಿಂತ್ಕೊಂಡ್ರು ಏನೇನು ಸಿಗುತ್ತೋ ಎಲ್ಲ ತೊಗೊಂಬಿಟ್ಟು ಊರಿನ ಆಚೆಗೆ ನಿಂತ್ಕೊಂಡು ಇಡೀ ಊರಿಗೆ ಬೆಂಕಿ ಹಚ್ಚಿಬಿಟ್ರು ಕೊಳ್ಳಿ ಕೊಡೋದು ಅಂತಂದರೆ ಬೆಂಕಿ ಹಚ್ಚೋದು ಅಂತ ಅಂದರೆ ಇಡೀ ಊರನ್ನೇನೆ ಸುಟ್ಟು ಬೂದಿ ಮಾಡಿಬಿಟ್ರಂತೆ ಒಂದು ಚೂರು ಗುರುತುಳಿಲಿಲ್ವಂತೆ ಇಲ್ಲೊಂದು ಊರಿತ್ತು ಇಲ್ಲಿ ಜನ ವಾಸ ಮಾಡ್ತಾ ಇದ್ರು ಅಂತ ಅನ್ನೋದಕ್ಕೆ ಯಾವೊಂದು ಸಾಕ್ಷಿಯೂ ಇಲ್ಲದ ಹಾಗೆ ಇಡೀ ಊರನ್ನು ಸುಟ್ಟು ಬೂದಿ ಮಾಡಾಕ್ಬಿಟ್ರಂತೆ ಒಂದು ಎಳ್ಳಷ್ಟು ಸಾಕ್ಷಿ ಬಿಡಲಿಲ್ವಂತೆ ಎಳ್ಳು ಅಂತಂದರೆ ಒಂದು ಚಿಕ್ಕ ಕಾಳದು ಹೌದಲ್ವ ಆ ಎಳ್ಳಿನಷ್ಟೂ ಸಾಕ್ಷಿಯನ್ನು ಉಳಿಸ್ಲಿಲ್ವಂತೆ ಕಾಣದೇ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಇನ್ನೂ ಏನೇನು ಮಾಡಿದ್ದಾರೋ ಗೊತ್ತಿಲ್ಲ ಅದೆಲ್ಲ ನನಗೆ ಕಾಣಿಸ್ತಾ ಇಲ್ಲ ಅಷ್ಟೊಂದು ಕೆಟ್ಟ ಪರಿಸ್ಥಿತಿಯನ್ನು ನಾನು ನನಗೆ ಕಂಡಷ್ಟು ವರ್ಣಿಸಿ ಹೇಳಿದ್ದೀನಿ ಇನ್ನು ಏನೇನು ಹಾಳು ಮಾಡಿದ್ರೋ ನನಗೆ ತಿಳಿತಾ ಇಲ್ಲ ನಾನು ಇಷ್ಟು ಹಾಡಿದ್ದೀನಿ ಕುರ್ತಕೋಟಿ ಕಲ್ಮೇಶ ಆಗಿನ ಕಾಲದ ಆರಾಧ್ಯ ದೈವ ಆ ದೇವರ ಕರುಣೆಯಿಂದ ಆ ದೇವರು ಕೊಟ್ಟಂತಹ ಧೈರ್ಯದಿಂದ ಆ ಕರುಣೆಯಿಂದ ನಾನು ಇಷ್ಟನ್ನ ಹೇಳಿ ವರ್ಣಿಸೋದಿಕ್ಕೆ ಸಾಧ್ಯ ಆಯಿತು ಇದೆಲ್ಲವೂ ಆ ದೇವರ ಕೃಪೆ ಆ ವೀರರು ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಬಿಟ್ರು ಅವರ ತ್ಯಾಗ ಬಲಿದಾನವನ್ನು ನಾನು ಆ ದೇವರ ದಯೆಯಿಂದ ನಿಮಗೆ ಹಾಡಿ ಹೇಳ್ತಾ ಇದ್ದೀನಿ ಅಂತ ಹಲಗಲಿ ಬೇಡರ ಆ ವೀರರ ಸಾಧನೆಯನ್ನು ಲಾವಣಿಕಾರರು ಈ ರೀತಿಯಾಗಿ ವರ್ಣಿಸಿದ್ದಾರೆ ವಿದ್ಯಾರ್ಥಿಗಳೇ ಹಲಗಲಿಯ ಬೇಡರು ಅನ್ನೋ ಈ ಪದ್ಯದಲ್ಲಿ ಬ್ರಿಟಿಷರ ಆಜ್ಞೆ ಏನಾಗಿತ್ತು ಹಲಗಲಿಯ ಬೇಡರು ಯಾಕೆ ದಂಗೆ ಹೇಳ್ತಾರೆ ಆ ದಂಗೆಗೆ ಕಾರಣ ಏನು ಮತ್ತು ಬ್ರಿಟಿಷ್ ಸರ್ಕಾರ ಅದನ್ನು ಯಾವ ರೀತಿ ನಿಯಂತ್ರಿಸ್ತು ಹಲಗಲಿಯ ಈ ದಂಗೆಯ ಪರಿಣಾಮ ಏನಾಯಿತು ಅನ್ನೋ ವಿಚಾರವನ್ನು ನಾವಿಲ್ಲಿ ತಿಳ್ಕೊಂಡ್ವಿ ವಿದ್ಯಾರ್ಥಿಗಳೇ ನಾವು ಇದರಿಂದ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯವಾದ ವಿಚಾರ ಏನು ಅಂತಂದರೆ ನಾವಿವತ್ತೆಲ್ಲ ಸ್ವತಂತ್ರವಾಗಿದ್ದೀವಿ ಯಾರ ಅಡಿಯಲ್ಲಿ ಯಾರ ಗುಲಾಮಗಾರಿಕೆಯಲ್ಲೂ ಬದುಕ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಈ ನಮ್ಮ ಅನೇಕ ಜನ ವೀರರು ತಮ್ಮ ಪ್ರಾಣವನ್ನು ತೆತ್ತು ನಮಗೆ ಸ್ವಾತಂತ್ರ್ಯ ಕೊಟ್ಟೋಗಿರ್ತಕ್ಕಂಥದ್ದು ಹೌದಲ್ವಾ ಇಲ್ಲ ಅಂತಂದಿದರೆ ನಾವು ಇವತ್ತಿಗೂ ಸಹಿತ ಗುಲಾಮ್ರಾಗಿ ಬದುಕಬೇಕಾಗಿತ್ತೇನೋ ಗೊತ್ತಿಲ್ಲ ಸಿಕ್ಕಿರ್ತಕ್ಕಂಥ ಈ ಸ್ವಾತಂತ್ರ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಮ್ಮ ದೇಶ ಹೆಮ್ಮೆ ಪಡ್ತಕ್ಕಂತಹ ನಮ್ಮ ದೇಶದ ಗೌರವ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂತಹ ಕೆಲಸಗಳನ್ನು ಮಾಡೋಣ ನಮ್ಮ ದೇಶವನ್ನು ಒಳ್ಳೆಯ ಹೆಸರಿನಿಂದ ಎಲ್ಲರೂ ಗುರುತಿಸೋ ಥರ ನಾವು ಮಾಡಬೇಕಾಗಿದೆ ಆ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ ಅಂತ ಅನ್ನೋದನ್ನು ನಾವು ಈ ಪದ್ಯದ ಮೂಲಕ ತಿಳ್ಕೊಳ್ಬೇಕು ಹೌದಲ್ವಾ ವಿದ್ಯಾರ್ಥಿಗಳೇ ಈ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮತ್ತು ಎರಡು ವಾಕ್ಯದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳು ಮೊದಲನೇ ಪ್ರಶ್ನೆ ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಯಾವುದೇ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹೊಂದುವ ಹಾಗಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎನ್ನುವುದು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಪ್ರಶ್ನೆ ಎರಡು ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಪೂಜೇರಿ ಹನುಮ ಬಾಲ ಜಡಗ ರಾಮರು ಹಲಗಲಿಯ ನಾಲ್ವರು ಪ್ರಮುಖರು ಪ್ರಶ್ನೆ ಮೂರು ಹಲಗಲಿ ಗುರುತು ಉಳಿಯದಂತಾದುದು ಏಕೆ ಕುಂಪಣಿ ಸರಕಾರದ ದಂಡು ಹಲಗಲಿ ಊರಿಗೆ ಬೆಂಕಿ ಹಚ್ಚಿದ್ದರಿಂದ ಅದು ಸುಟ್ಟು ಬೂದಿಯಾಗಿ ಅದರ ಗುರುತು ಉಳಿಯದಂತಾಯಿತು ಪ್ರಶ್ನೆ ನಾಲ್ಕು ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಹಲಗಲಿ ಬೇಡರ ದಂಗೆ ಹಲಗಲಿ ಬೇಡರ ಮೇಲೆ ಕುಂಪಣಿ ಸರ್ಕಾರ ನಡೆಸಿದ ದೌರ್ಜನ್ಯ ಹಲಗಲಿ ಬೇಡರ ಕುರಿತ ಲಾವಣಿಗೆ ಕಾರಣವಾಗಿದೆ ಪ್ರಶ್ನೆ ಐದು ಹಲಗಲಿ ಗ್ರಾಮ ಎಲ್ಲಿದೆ ಹಲಗಲಿ ಗ್ರಾಮವು ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳು ಮೊದಲನೇ ಪ್ರಶ್ನೆ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ನಿಶಸ್ತ್ರೀಕರಣ ಕಾಯ್ದೆ ಜಾರಿಗೆ ತಂದ ಬ್ರಿಟಿಷ್ ಸರ್ಕಾರ ಕಂಪನಿ ಸರಕಾರಕ್ಕೆ ಎಲ್ಲ ಭಾರತೀಯರ ಬಳಿಯಿರುವ ಆಯುಧಗಳನ್ನು ಕಸಿದುಕೊಳ್ಳುವಂತೆ ಆದೇಶ ನೀಡಿತು ಹಲಗಲಿ ಬೇಡರು ಇದನ್ನು ವಿರೋಧಿಸಿದರು ಆಯುಧಗಳು ಹೋದರೆ ತಮ್ಮ ಜೀವವೇ ಹೋದಂತೆ ಎಂದು ತಿಳಿದ ಬೇಡರು ಹನುಮ ಬಾಲ ಜಡಗ ರಾಮರ ನೇತೃತ್ವದಲ್ಲಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದರು ಪ್ರಶ್ನೆ ಎರಡು ಹಲಗಲಿಗೆ ದಂಡು ಬರಲು ಕಾರಣವೇನು ಬ್ರಿಟಿಷರ ನಿಶಸ್ತ್ರೀಕರಣ ಕಾಯ್ದೆ ವಿರೋಧಿಸಿದ ಹಲಗಲಿ ಬೇಡರು ಕಂಪನಿ ಸರಕಾರದ ವಿರುದ್ಧ ದಂಗೆ ಎದ್ದರು ಆಯುಧ ಕೇಳಲು ಬಂದ ಸಿಪಾಯಿಗಳ ಕೆನ್ನೆಗೆ ಬಾರಿಸಿದರು ವಿಷಯ ತಿಳಿದ ಕಂಪನಿ ಅಧಿಕಾರಿಯು ಕೆಲವು ಜನರನ್ನು ಕಳಿಸಿದಾಗ ಅವರನ್ನೂ ಬೇಡರು ಹಿಮ್ಮೆಟ್ಟಿಸಿದರು ಆದ್ದರಿಂದ ಬೇಡರನ್ನು ಹತ್ತಿಕ್ಕಲು ಕಂಪನಿಯ ದೊಡ್ಡ ದಂಡು ಹಲಗಲಿಗೆ ಆಗಮಿಸಿತು ಪ್ರಶ್ನೆ ಮೂರು ಲಾವಣಿಗಳನ್ನು ಏಕೆ ವೀರಗೀತೆಗಳೆಂದು ಕರೆಯಲಾಗಿದೆ ತ್ಯಾಗ ಬಲಿದಾನಗಳಿಂದ ಅಮರರಾದ ವೀರ ಕಲಿಗಳ ವೀರಸಾಹಸ ಉಜ್ವಲ ಜೀವನವನ್ನು ಲಾವಣಿಗಳಲ್ಲಿ ವರ್ಣಿಸಲಾಗಿದೆ ಆದ್ದರಿಂದ ಲಾವಣಿಗಳನ್ನು ವೀರಗೀತೆಗಳು ಎಂದು ಕರೆಯಲಾಗಿದೆ ಪ್ರಶ್ನೆ ನಾಲ್ಕು ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು ಬೇಡರು ನಿಶಸ್ತ್ರೀಕರಣ ಕಾಯ್ದೆಯನ್ನು ವಿರೋಧಿಸಿದಾಗ ಅವರ ಮೇಲೆ ದಾಳಿ ನಡೆಯಿತು ಅವರ ಮನವೊಲಿಸಲು ಪ್ರಯತ್ನಿಸಿದ ಹೆಬಲಕ್ ಎಂಬ ಅಧಿಕಾರಿಯನ್ನು ಬೇಡರು ಹತ್ಯೆಗೈದರು ಇದರಿಂದ ಕೋಪಗೊಂಡ ಕಂಪನಿಯ ಕಾರಸಾಹೇಬ ಎಂಬ ಅಧಿಕಾರಿ ಹಲಗಲಿ ಬೇಡರ ಊರನ್ನು ಲೂಟಿ ಮಾಡುವಂತೆ ಆದೇಶಿಸಿದನು ಕಂಡ ಕಂಡಲ್ಲಿ ಬೇಡರ ಹತ್ಯೆಗೈಯಲಾಯಿತು ರಕ್ತದ ಹೊಳೆ ಹರಿಯಿತು ಹಲಗಲಿಗೆ ಬೆಂಕಿ ಇಟ್ಟು ಇಡೀ ಊರನ್ನೇ ಬೂದಿ ಮಾಡಲಾಯಿತು